ವೈದ್ಯಲೋಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ನಮಸ್ಕಾರ ವೀಕ್ಷಕರೇ ಆದರ್ಶ ಆಸ್ಪತ್ರೆ ಉಡುಪಿ ಅರ್ಪಿಸುವ ವೈದ್ಯಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಈ ವಾರ ನಾವು ರಕ್ತ ಸಂಬಂಧ ಕಾಯಿಲೆಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ ರಕ್ತಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕಾಯಿಲೆಗಳು ಇದೆ ಸೊ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುವ ಪ್ರಯತ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಹೋಗ್ತೇವೆ ಸೊ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಆದರ್ಶ ಆಸ್ಪತ್ರೆಯ ತಜ್ಞರಾಗಿರುವಂತಹ ಡಾಕ್ಟರ್ ಸುರೇಶ್ ಕಾರಂತ್ ಅವರು ಮೊದಲನೇದಾಗಿ ಡಾಕ್ಟರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವೀಕ್ಷಕರೇ ನಿಮಗೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳಿದ್ರೂ ಕೂಡ ಹಾಗೆ ಡೌಟ್ಸ್ಗಳಿದ್ರೆ ನಮಗೆ ಕರೆ ಮಾಡಬಹುದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀಡುತ್ತಾರೆ ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಅದನ್ನು ನೋಡಿಕೊಂಡು ನೀವು ಕರೆ ಮಾಡಬಹುದು ಡಾಕ್ಟರ್ ನನ್ನ ಮೊದಲನೆಯ ಪ್ರಶ್ನೆ ಡೈರೆಕ್ಟ್ ಪ್ರಶ್ನೆಗೆ ಬಂದುಬಿಡ್ತೀನಿ ರಕ್ತಹೀನತೆ ಅಂತ ಹೇಳ್ತಾರೆ ಡಾಕ್ಟರ್ ರಕ್ತಹೀನತೆ ಅಂತ ಸೊ ಹಾಗಂತ ಹೇಳಿದ್ರೆ ಏನು ಡಾಕ್ಟರ್ ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳ್ಬೋದಾ ರಕ್ತಹೀನತೆ ಅಂದರೆ ಹೇಳೋದೇನು ಅಂದರೆ ಅದು ಸಾಮಾನ್ಯ ಜನಕ್ಕೆ ಅರ್ಥ ಅನಿಮಿಯಾ ಅಂತ ಹೇಳ್ತಾರೆ ಅನಿಮಿಯಾ ಅಂದರೆ ಅರ್ಥ ಏನು ಅಂದರೆ ನಮಗೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂತ ಒಂದು ಅಂಶ ಇರುತ್ತೆ ಅದು ನಮ್ಮ ರಕ್ತ ಸಂಚಾರಕ್ಕೆ ಮತ್ತು ಆಕ್ಸಿಜನ್ ಅನ್ನೋ ಅಂಶ ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಶಕ್ಕೂ ಟ್ರಾನ್ಸ್ಪೋರ್ಟೇಷನ್ಗೆ ತುಂಬ ಮುಖ್ಯ ಅದು ಕಮ್ಮಿ ಆದಾಗ ರಕ್ತಹೀನತೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಹಿಮೋಗ್ಲೋಬಿನ್ನು 13ಕ್ಕಿಂತ ಕಮ್ಮಿ ಇದೆ ಗಂಡಸರಲ್ಲಿ ಹೆಂಗಸರಲ್ಲಿ 12 ಗ್ರಾಮ್ಗಿಂತ ಕಮ್ಮಿ ಇದ್ದರೆ ಮತ್ತು ಬಸರಿ ಹೆಂಗಸರಲ್ಲಿ 11ಕ್ಕಿಂತ ಕಮ್ಮಿ ಇದ್ದರೆ ಅದನ್ನು ಅನಿಮಿಯಾ ಅಂತ ಹೇಳ್ತೀವಿ ಅದಕ್ಕೆ ಸುಮಾರು ಕಾರಣಗಳು ಉಂಟು ಇದು ಸಾಮಾನ್ಯವಾಗಿ ಕಂಡು ಬರೋದು ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಅಂತ ನಮ್ಮ ತಿನ್ನೋ ಆಹಾರದಲ್ಲಿ ಅಥವಾ ಬೇರೆ ಇನ್ಯಾವುದೋ ಕಾರಣದಿಂದ ಐರನ್ ಅಂಶ ಕಮ್ಮಿ ಆದರೆ ದೇಹದಲ್ಲಿ ಆವಾಗ ಅನಿಮಿಯಾ ಅನ್ನೋ ಅಂಶ ಸಾಮಾನ್ಯವಾಗಿ ಇದು ಇಡೀ ವಿಶ್ವದಲ್ಲೇ ಸಾಮಾನ್ಯವಾಗಿ ಕಂಡು ಬರೋದು ಪ್ರಮುಖವಾದ ಕಾರಣ ಆದರೆ ಇದೊಂದೇ ಕಾರಣ ಅಲ್ಲ ಅದಕ್ಕೆ ಸುಮಾರು ಬೇರೆ ಬೇರೆ ಥರದ ಅಂಶಗಳಿಂದನೂ ಹಿಮೋಗ್ಲೋಬಿನ್ ಅನ್ನೋದು ಕಮ್ಮಿ ಆಗುತ್ತೆ ಈ ಐರನ್ ಡಿಫಿಷಿಯನ್ಸಿ ಅನಿಮಿಯಾಗೆ ಬರಬೇಕು ಅಂತ ಹೇಳಿದ್ರೆ ಬರೀ ರಕ್ತ ತಿನ್ನೋದೊಂದು ಅಂಶದಿಂದನೇ ಕಮ್ಮಿ ಆಗೋದಂತಲ್ಲ ನಮ್ಮ ದೇಹದಲ್ಲಿ ಕೆಲವೊಂದು ಪ್ರಾಕೃತಿಕ ಸಂದರ್ಭಗಳಲ್ಲಿ ಅದರ ಐರನ್ ಅನ್ನೋ ಅಂಶ ತುಂಬ ಮುಖ್ಯವಾಗಿ ಬೇಕಾಗುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಕೆಲವು ಸಮಯದಲ್ಲಿ ಅದು ಆ ಅಗತ್ಯಕ್ಕೆ ಪೂರೈಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲೂ ಅಂಥ ಸಮಯದಲ್ಲೂ ಹಿಮೋಗ್ಲೋಬಿನ್ ಅಂಶ ಕಮ್ಮಿ ಆಗುತ್ತೆ ಇನ್ನೊಂದು ನಮ್ಮ ಜಠರದಲ್ಲಿ ಅನ್ನನಾಳದಲ್ಲಿ ಸಣ್ಣ ಪ್ರಮಾಣದಲ್ಲಿ ರಕ್ತಸ್ರಾವ ಆಗ್ತಿದ್ರೆ ಕಂಡು ಬರೋದಿಲ್ಲ ಸಾಮಾನ್ಯವಾಗಿ ಆವಾಗಲೂ ಅಷ್ಟೇ ಅನಿಮಿಯಾ ಅನ್ನೋದು ಇದು ಈ ಅಂಶ ಕಮ್ಮಿಯಾಗಿ ಹಿಮೋಗ್ಲೋಬಿನ್ ಅಂಶ ಕಮ್ಮಿಯಾಗಿ ನಮಗೆ ಅನಿಮಿಯಾ ಅಂತ ಒಂದು ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ ಆ ಥರ ಪ್ರಸ್ತುತಪಡಿಸ್ತದೆ ಪೇಷೆಂಟಲ್ಲಿ ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರಬೇಕು ಐರನ್ ಡಿಫಿಷಿಯನ್ಸಿ ಅಂತ ಗೊತ್ತಾಗಿದ ತಕ್ಷಣ ಬರೀ ಮಾತ್ರೆ ಹಾಕಿ ಕಳಿಸೋದಿಲ್ಲ ಕಾರಣ ಏನು ಅಂತ ತಿಳ್ಕೊಳ್ಳೋದು ಅತಿ ಮುಖ್ಯವಾಗಿ ಒಂದು ಅಂಶನ ಮನಸ್ಸಲ್ಲಿ ಇಟ್ಕೋ ಯಾಕಂದರೆ ಅದು ಬೇರೆ ಹಲವಾರು ಇದು ನಾನು ಹೇಳಿದ್ದು 4-5 ಪ್ರಮುಖವಾಗಿ ಕಂಡುಬರೋ ವಿಧ ಐರನ್ ಡಿಫಿಷಿಯನ್ಸಿಯಲ್ಲಿ ಆದರೆ ಸುಮಾರು ವಿಧ ಉಂಟು ಸೊ ಅದು ಒಂದೊಂದು ಪೇಷೆಂಟ್ಗೂ ಒಂದೊಂದು ಥರ ಇರುತ್ತೆ ನಾವು ಎಲ್ಲ ಯು ಶುಡ್ ಸಿ ಇಂಡಿವಿಜುವಲ್ ಪೇಷೆಂಟ್ ಅದು ಒನ್ ಸೈಜ್ ಫಿಟ್ಸ್ ಆಲ್ ಅಂತ ಹೇಳ್ತಾರೆ ಆ ಥರ ಆಗೋದಿಲ್ಲ ಎಲ್ಲ ಥರದ ವಿಚಾರದಲ್ಲೂ ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ತಪಾಸಣೆ ಮಾಡಿ ಅದಕ್ಕೆ ಅನುಗುಣವಾಗಿ ರಕ್ತ ಪರೀಕ್ಷೆಗಳು ಕೇಳಿಕೊಂಡು ಬೇಕಾಗೋ ವಿಚಾರದಲ್ಲಿ ನಾವು ಇದು ಮಾಡಿದ್ರೆ ವಿಚಾರ ಮಾಡಿದ್ರೆ ಆವಾಗ ನಮಗೆ ಕಾರಣ ಸಾಮಾನ್ಯವಾಗಿ ತಿಳಿದು ಬರುತ್ತೆ ಇದು ಐರನ್ ಡಿಫಿಷಿಯನ್ಸಿ ಅನಿಮಿಯಾಗಿ ಬಂದಾಗ ಅದೇ ಥರ ಬೇರೆ ಬೇರೆ ಕಾರಣಗಳಂತೂ ವಯಸ್ಸಾದಲ್ಲಿ ಹಲವಾರು ಮಂದಿಯಲ್ಲಿ ರಕ್ತಹೀನತೆ ಕಂಡು ಬರುತ್ತೆ 60 ವರ್ಷ 70 ವರ್ಷ ಆದಮೇಲೆ ಹಲವಾರು ಮಂದಿಯಲ್ಲಿ ಕಂಡು ಬರುತ್ತೆ ಸಾಮಾನ್ಯವಾಗಿ ಹೋದರೆ ಇದೇ ಐರನ್ ಅಂಶನೇ ಕಮ್ಮಿ ಇರುತ್ತೆ ಅಂತ ಕೊಡ್ತಾರೆ ನಾನು ಇಲ್ಲ ಅಂತ ಹೇಳಲ್ಲ ತಪ್ಪಂತ ಹೇಳಲ್ಲ ಬಟ್ ವಯಸ್ಸಾದವರಲ್ಲಿ ಐರನ್ ಡಿಫಿಷಿಯನ್ಸಿ ಅನಿಮಿ ಅಂತ ಕಂಡು ಬಂದರೆ ಸಾಮಾನ್ಯವಾಗಿ ಕಂಡು ಬರಬಾರ್ದು ಬಂದಾಗ ಬೇರೆ ಏನೇನೋ ಕಾರಣ ಇರುತ್ತೆ ಅನ್ನೋದು ಮುಖ್ಯವಾಗಿ ಮನಸ್ಸಲ್ಲಿ ಇಟ್ಕೊಂಡಿರಬೇಕು ಅದಕ್ಕೆ ಅನುಗುಣವಾಗಿ ನಾವು ಪರೀಕ್ಷೆಗಳು ಮಾಡಬೇಕಾಗತ್ತೆ ಸೊ ಸುಮಾರು ನೋಡಿದ್ದೀವಿ ಕ್ಯಾನ್ಸರ್ ಮಿಸ್ ಆಗುತ್ತೆ ಕೆಲವು ಕಡೆ ಡೈವರ್ಟಿಕ್ಯುಲೋಸಿಸ್ ಅಂತೀವಿ ಅದು ಮಿಸ್ ಆಗಿರುತ್ತೆ ವರ್ಷಾನುಗಟ್ಟಲೆಯಿಂದ ಮಾತ್ರ ಇಂಜೆಕ್ಷನ್ ತೊಗೊಳ್ತಾ ಇರ್ತಾರೆ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗೋದಿಲ್ಲ ನಾನಿಲ್ಲಿ ಬಂದು ಸುಮಾರು 3 ವರ್ಷ ಆಯಿತು ನಾನು ಮುಂಚೆ ನಾನು ಬೆಂಗಳೂರಲ್ಲಿ ಇದ್ದಿದ್ದು ಇಲ್ಲಿ ಬಂದು 3 ವರ್ಷ ಸುಮಾರು ಪೇಷಂಟ್ ನೋಡಿದ್ದೀನಿ ಐರನ್ ಡಿಫಿಷಿಯನ್ಸಿ ಎಷ್ಟು ವಿಧವಿಧವಾದ ಪ್ರೆಸೆಂಟೇಷನ್ ಇತ್ತು ನಾವು ನೋಡಿದ್ದು ಗೊತ್ತಾಗಿ ಅದನ್ನು ಸರಿಪಡಿಸಾದ್ಮೇಲೆ ಎಷ್ಟೊಂದು ಜನಕ್ಕೆ ಇವಾಗ ಅದರಿಂದ ಪ್ರಯೋಜನ ಉಂಟಾಗಿದೆ ಸೊ ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು ಇನ್ನೊಂದು ರಕ್ತ ಉತ್ಪತ್ತಿನೇ ಸರಿಯಾಗದೇ ಇರ್ಬೋದು ಅದು ಅಪ್ಲಾಸ್ಟಿಕ್ ಅನಿಮಿಯಾ ಅಂತ ಹೇಳ್ತೀವಿ ಸೊ ಅದು ಒಂಥರ ಅಪ್ಲಾಸ್ಟಿಕ್ ಅನಿಮಿಯಾ ಅಂದರೆ ಬೋನ್ ಮೇರೋ ಫೇಲ್ಯೂರ್ ಬೋನ್ ಮೇರೋದಂತ ಒಂದು ಅಸ್ಥಿಮಜ್ಜೆ ಅಂತ ಕನ್ನಡದಲ್ಲಿ ಹೇಳೋದಾದರೆ ಅದರಲ್ಲಿ ನಮಗೆ ರಕ್ತ ಉತ್ಪತ್ತಿ ಆಗೋ ಜಾಗ ಅದು ಅದೇ ಫ್ಯಾಕ್ಟ್ರಿನೇ ಬಂದಾಗ್ಬಿಟ್ರೆ ಆಬ್ವಿಯಸ್ಲಿ ರಕ್ತ ಉತ್ಪತ್ತಿ ಆಗೋದಿಲ್ಲ ಸೊ ಆವಾಗ ಅದಕ್ಕೆ ಏನು ಕಾರಣ ನಾವು ಎಷ್ಟೊಂದು ಬಾರಿ ಏನಾಗುತ್ತೆ ಮಾತ್ರೆಗಳು ತೊಗೊಳೋದು ಐರನ್ ಇಂಜೆಕ್ಷನ್ನು ವೈಟಮಿನ್ ಇಂಜೆಕ್ಷನ್ನು ಮಾತ್ರೆ ಏನು ತೊಗೊಂಡ್ರೂ ಅದಕ್ಕೆ ಆಗಿಬರೋದಿಲ್ಲ ಅದಕ್ಕೆ ಬೇರೆ ಥರದ ವಿಧಾನ ಉಂಟು
ಬೇರೆ ತರದ ಅದಕ್ಕೆ ಟ್ರೀಟ್ಮೆಂಟ್ ಉಂಟು ಆ ಟ್ರೀಟ್ಮೆಂಟ್ ಇದು ಎಲ್ಲದು ನಾನು ಹೇಳೋ ಏನು ಹೇಳೋಕೆ ಇಷ್ಟ ಇಚ್ಛಿಸ್ತೀನಿ ಅಂತ ಎಷ್ಟು ಬೇಗ ನಾವು ಇದನ್ನ ಕಂಡಿಡಿದು ಟ್ರೀಟ್ಮೆಂಟ್ ಶುರು ಮಾಡ್ತೀವೋ ಅಷ್ಟು ಬೇಗ ನಮಗೆ ಅಷ್ಟು ಒಳ್ಳೆ ಚಿಕಿತ್ಸೆಗೆ ಪರಿಣಾಮ ಕಂಡುಬರುತ್ತೆ ನಾವು ಎಷ್ಟು ತಡ ಮಾಡ್ತೀವೋ ಅದು ಅದರ ಪರಿಣಾಮನೂ ಅಷ್ಟೇ ಕುಗ್ತಾ ಹೋಗ್ತವೆ ಇದು ಇದೊಂದೇ ವಿಚಾರಕ್ಕಲ್ಲ ಯಾವುದೇ ವಿಚಾರ ನಾವು ಇದು ತಗೊಂಡ್ರು ನಮ್ಮ ರಕ್ತ ಸಂಬಂಧಿ ಕಾಯಿಲೆಗಳಿಗೆ ತುಂಬ ಮುಖ್ಯ ಅರ್ಲಿ ಡಯಾಗ್ನೋಸಿಸ್ ಅಂಡ್ ಅರ್ಲಿ ಇನಿಷಿಯೇಷನ್ ಆಫ್ ಟ್ರೀಟ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಔಟ್ಕಮ್ಸು ಅದ್ರ ಮೇಲೆ ಇರೋದು ಸೊ ಅಪ್ಲಾಸ್ಟಿಕ್ ಅನಿಮಿಯ ಅನ್ನೋದು ಮನಸ್ಸಲ್ಲಿ ಇಟ್ಕೊಬೇಕು ಅದಕ್ಕೆ ಕೆಲವೊಂದು ಸಣ್ಣ ವಯಸ್ಸಲ್ಲಿ ಕಂಡು ಬಂದರೆ ಇಮಿಡಿಯೇಟಾಗಿ ಟ್ರಾನ್ಸ್ಪ್ಲಾಂಟ್ ಅಂತಲೇ ಮಾಡಬೇಕು ಯಾಕಂದರೆ ಈ ನಾವು ಕೊಡೋ ಟ್ರೀಟ್ಮೆಂಟಲ್ಲಿ ಅದು ಸರಿ ಹೋಗೋದಿಲ್ಲ ಮುಂದೆ ಹೆಚ್ಚು ತೊಂದರೆಗಳಾಗೋ ಸಾಧ್ಯತೆಗಳಿರುತ್ತೆ ಇನ್ನೊಂದು ಕ್ವಾಲಿಟಿ ರಕ್ತ ಕಣಗಳ ಕ್ವಾಲಿಟಿನೇ ಚೆನ್ನಾಗಿಲ್ಲದೆ ಇರ್ಬೋದು ಮೈಲೋ ಡಿಸ್ಪ್ಲೇಸಿ ಅಂತ ಹೇಳ್ತೀವಿ ಅದಕ್ಕೆ ಬೇರೆ ಥರನಾದ ಟ್ರೀಟ್ಮೆಂಟ್ ಇದೆ ಸೊ ಅದನ್ನು ಏನಂತ ತಿಳ್ಕೊಳ್ದೆ ನಾವು ಸುಮ್ಮನೆ ಇದು ಮಾಡೋದ್ರಲ್ಲಿ ನಮಗೆ ಸಾಮಾನ್ಯವಾಗಿ ಅದಕ್ಕೆ ಏನು ಇದು ಕಂಡು ಬರೋದು ಇದೆಲ್ಲ ಸಾಮಾನ್ಯ ವಯಸ್ಕರಲ್ಲಿ ಕಂಡು ಬರೋಂಥ ತೊಂದರೆಗಳು ಇದು ಅನಿಮಿಯ ಅಂತ ಬಂದರೆ ಕೆಲವು ಸತಿ ಬೇರೆ ಇದ್ರ ಜೊತೆಗೆ ಬಿಳಿ ರಕ್ತ ಕಣಗಳು ಕಮ್ಮಿ ಆಗೋ ಸಾಧ್ಯತೆಗಳಿರುತ್ತೆ ಕೆಂಪು ಇದು ಅದು ಪ್ಲೇಟ್ಲೆಟ್ಸ್ ಡ್ರಾಪ್ ಆಗೋದು ಅಂತ ಹೇಳ್ತಾರೆ ಬಿಳಿ ರಕ್ತ ಕಣ ಅಂದರೆ ಪ್ಲೇಟ್ಲೆಟ್ ಅಂತಲ್ಲ WBCsಗೂ ಹಾಗೆ ಹೇಳ್ತಾರೆ ಬಟ್ ಪ್ಲೇಟ್ಲೆಟ್ ಡ್ರಾಪ್ ಆಗೋದು ಅಂತ ಅದಕ್ಕೆ ಒಂದು ಇನ್ಫೆಕ್ಷನಿಂದ ಇರ್ಬೋದು ಯಾಕೆ ಸಾಮಾನ್ಯ ಕಂಡು ಬರೋದು ಡೆಂಗ್ಯೂ ಫೀವರು ಅದರಲ್ಲೆಲ್ಲ ಕಮ್ಮಿ ಆಗುತ್ತೆ ಅದಕ್ಕೆ ನಾವು ಆ ಚಿಕಿತ್ಸೆಗೆ ಆ ಯಾವ ಕಾಯಿಲೆಯಿಂದ ಅದು ತೊಂದರೆ ಆಗಿದೆ ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಟ್ಕೊಂಡು ಇದನ್ನು ಸಪೋರ್ಟ್ ಮಾಡಿದ್ರೆ ಯೂಶ್ವಲಿ ಇವೆಲ್ಲ ರಿಕವರ್ ಆಗ್ತವೆ ನಾನು ಅಪ್ಲಾಸ್ಟಿಕ್ ಅನಿಮಿಯ ಅಂತ ಹೇಳಿದ್ರೆ ಅದರಲ್ಲೂ ಡ್ರಾಪ್ ಆಗುತ್ತೆ ದಟ್ ಈಸ್ ಒನ್ ಆಫ್ ದ ಮ್ಯಾನಿಫೆಸ್ಟೇಷನ್ ನಾವು ಆವಾಗ ಅದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟ್ ಮಾಡಬೇಕು ಸೊ ಇದೆಲ್ಲ ಹಲವಾರು ವಿಧಗಳಿದೆ ರಕ್ತಹೀನತೆ ಅಂದ್ರೆ ಬರೀ ಹಿಮೋಗ್ಲೋಬಿನ್ ಅಂತಲ್ಲ ಇದು ಎಲ್ಲ ಬೇರೆ ಬೇರೆ ವಿಚಾರನ ನಾವು ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ನೋಡೋದು ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಕೇಸಸ್ ನೋಡಿದ್ದೀರಾ ಅಂತ ಹೇಳಿದಿರಾ ಸರ್ ಹೆಚ್ಚಾಗಿ ನೀವು ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಇಂತ ಒಂದು ಸಿಚುವೇಶನ್ ಬರ್ತದ ಅಥವಾ ದೊಡ್ಡವರಲ್ಲಿ ಅಥವಾ ವಯಸ್ಸಾದವರಲ್ಲಿ ಕಂಡು ಬರ್ತದ ನಾನು ಆಕ್ಚುಲಿ ನನ್ನ ಟ್ರೈನಿಂಗ್ ನಾನು ಮಕ್ಕಳನ್ನು ನೋಡ ಅಂದ್ರೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಮಕ್ಕಳು ಪೇಷಂಟ್ ಟ್ರೀಟ್ ಮಾಡ್ತಿದ್ದೆ ಈಗ ಸಾಮಾನ್ಯ ಒಂದು 7-8 ವರ್ಷದಿಂದ ನಾನು ಬಿಟ್ಟಿದ್ದೀನಿ ನನ್ನ ಮಕ್ಕಳನ್ನ ನೋಡಕ್ ಹೋಗ್ತಾ ಇಲ್ಲ 12 ವರ್ಷದಿಂದ ಮೇಲ್ಪಟ್ಟ ಇದನ್ನ ನೋಡ್ತೇನೆ ಆದ್ರೆ ನಿಮಗೆ ಇದ್ರ ಬಗ್ಗೆ ಹೇಳಬೇಕಂದ್ರೆ ಮಕ್ಕಳಲ್ಲಿ ಬೆಳೆಯೋ ವಯಸ್ಸಲ್ಲಿ ಸಾಮಾನ್ಯವಾಗಿ ರಕ್ತಹೀನತೆ ಕಂಡು ಬರುತ್ತೆ ನಾನು ನಿಮ್ಗೆ ಹೇಳ್ದಂಗೆ ಊಟ ತಿಂಡಿ ಸರಿ ಮಾಡೋದಿಲ್ಲ ಅವರು ಮತ್ತೆ ಅವ್ರಿಗೆ ಕೆಲವು ಸತಿ ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ ಅಂತ ಇರುತ್ತೆ ಅದು ನಮಗೆ ಇದರಿಂದನೇ ದಿಸ್ ಇಸ್ ಒನ್ ಆಫ್ ದ ಮ್ಯಾನಿಫೆಸ್ಟೇಷನ್ ಅನಿಮಿಯಾ ಅಂತ ಬಂದು ನಾವು ಸುಮ್ಮನೆ ಮಾತ್ರೆ ಕೊಡ್ತಾ ಕೂತ್ಕೊಳ್ತೀವಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಆದರೆ ಇಂಪ್ರೂವ್ ಆಗೋದಿಲ್ಲ ಗ್ರೋತ್ ಸ್ಪರ್ಟ್ ಸರಿಯಾಗಿ ಆಗೋದಿಲ್ಲ ಅದೆಲ್ಲ ನಾವು ನೋಡಿದಾಗ ಇದು ಬೇರೆ ಇನ್ಯಾವುದೋ ಕಾರಣದಿಂದ ಇದು ಅನಿಮಿಯ ಬಂದಿದೆ ಅಂತ ನಮ್ಗೆ ತಿಳ್ಕೊಬೇಕಾಗುತ್ತೆ ಆವಾಗ ನಾವು ಆ ಕಾರಣನ ಸರಿಪಡಿಸಿದ್ರೆ ಇದೆಲ್ಲ ತಾಣೆ ತಾಣಕ್ಕೆ ಸರಿಯಾಗುತ್ತೆ ಸೊ ಇವೆಲ್ಲ ಇದು ಇಟ್ ಈಸ್ ಎ ಬ್ರಾಡ್ ಡೈಮೆನ್ಷನಲ್ ಅಪ್ರೋಚ್ ಇರಬೇಕು ನಾವು ಒಂದು ಒಂದು ಇದರಲ್ಲೇ ನೋಡ್ಕೊಂಡು ನೇರ ದೃಷ್ಟಿ ನೋಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಓಕೆ ಡಾಕ್ಟರ್ ಹಾಗೆ ಈ ರಕ್ತಹೀನತೆಯನ್ನು ಹೇಗೆ ಸರಿಪಡಿಸಬಹುದು ನೀವೇನು ಟೆಸ್ಟ್ ಮಾಡ್ತೀರಾ ಅವರು ಹಾಸ್ಪಿಟ್ಲಿಗೆ ಬಂದಾಗ ಮತ್ತೆ ಟ್ರೀಟ್ಮೆಂಟ್ ಯಾವ ರೀತಿಯಲ್ಲಿ ಇರ್ತದೆ ಮೆಡಿಸಿನ್ ಸೊ ನಾವು ಬಂದಾಗ ಪ್ರಮುಖವಾಗಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ನೋಡ್ತೀವಿ ಅವರಲ್ಲಿ ಏನಿದೆ ನಮಗೆ ಕೆಲವೊಂದು ಕ್ಲಿನಿಕಲ್ ಸೈನ್ಸ್ ಸಾಫ್ಟ್ ಸೈನ್ಸು ಕ್ಲಾಸಿಕಲ್ ಸೈನ್ಸ್ ಅಂತ ಇರುತ್ತೆ ಅದನ್ನು ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ರಕ್ತ ಪರೀಕ್ಷೆಗಳು ಕೇಳ್ತೀವಿ ಪೆರಿಫೆರಲ್ ಸ್ಮಿಯರ್ ಅನ್ನೋದು ಬಹಳ ಮುಖ್ಯ ನಮ್ಮ ರಕ್ತದಲ್ಲಿ ಒಂದು ಸ್ಮಿಯರ್ ಅಂತ ಮಾಡಿ ನೋಡ್ತೀವಿ ಯಾವ ರಕ್ತ ಕಣಗಳು ಹೇಗೆ ಕಂಡು ಬರ್ತವೆ ನೋಡಲಿಕ್ಕೆ ಮೈಕ್ರೋಸ್ಕೋಪಲ್ಲಿ ಅದ್ರ ಅನುಗುಣವಾಗಿ ರಕ್ತ ಪರೀಕ್ಷೆಗಳು ಕೇಳ್ತೀವಿ ಐರನ್ ಡಿಫಿಷಿಯನ್ಸಿ ಅಂದರೆ ಸಣ್ಣ ಸಣ್ಣ ರಕ್ತ ಕಣಗಳಿರುತ್ತೆ ಅದಕ್ಕೆ ಬೇರೆ ಬೇರೆ ಟೆಸ್ಟ್ಗಳು ಮಾಡ್ಕೊಂಡು ನೋಡಿ ಅದು ಡಾಕ್ಯುಮೆಂಟ್ ಮಾಡಿ ಆಮೇಲೆ ಅವರ ಪ್ರೆಸೆಂಟೇಷನ್ ಅನುಗುಣವಾಗಿ ನಾವು ಅದನ್ನು ಅದು ಬೇಕಾಗಿರೋ ಟೆಸ್ಟ್ಗಳು ಮಾಡಿಸ್ತೀವಿ ಮೊನ್ನೆ ಇದ್ರ ಬಗ್ಗೆ ನಾನು ಹೇಳಬೇಕಂದ್ರೆ ಒಂದು 60 ವರ್ಷದ ಒಂದು ಹೆಂಗಸು ಬಂದಿದ್ರು ಇಲ್ಲಿ ಅವ್ರಿಗೆ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಅಂತ ಹೇಳ್ಕೊಂಡೆ ಸುಮಾರು ವರ್ಷದಿಂದ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಕಂಡು ಬಂದಿಲ್ಲ ಅಂತ ಎಂಡೋಸ್ಕೋಪಿ ಮಾಡಿ ನೋಡಿದ್ರೆ ಲಿವರ್ ಸೆಲ್ ಫೇಲ್ಯೂರ್ ಆಗಿತ್ತು ಅವ್ರಿಗೆ 5-6 ವರ್ಷದಿಂದ ತೊಗೊಳ್ತಾ ಇದ್ದಾರೆ ಅದು ನಾವು ಬಂದು ನಾವು ಇದು ಮಾಡಿ ನೋಡಿ ಗೊತ್ತಾದ್ಮೇಲೆ ಎಂಡೋಸ್ಕೋಪಿ ಮಾಡಿ ಗೊತ್ತಾಯ್ತು ಯಾಕಂದ್ರೆ ನಾವು ಟ್ರೀಟ್ಮೆಂಟ್ ಇದ್ದು ನಾವು ಲಿವರ್ ಇದಕ್ಕೆ ಕೊಡಬೇಕಾಗಿತ್ತು ಅನಿಮಿಯಿಂದ ಅನಿಮಿಯಾ ಇಸ್ ಅ ಸೆಕೆಂಡ್ರಿ ಮ್ಯಾನಿಫೆಸ್ಟೇಷನ್ ಸೊ ಅದಕ್ಕೆ ಹೇಳಿದ್ದು ಇದು ಒಂಥರ ಬ್ರಾಡ್ ಸ್ಪೆಕ್ಟ್ರಮ್ ಇಟ್ಸ್ ಒನ್ ಆಫ್ ದ ಮೇನ್ ಕ್ಲಿನಿಕಲ್ ಸಿಂಪ್ಟಮ್ ಬಟ್ ನಾವು ಇದನ್ನೇ ಒಂದು ಹಿಡ್ಕೊಂಡು ನಾವು ಟ್ರೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಓವರ್ಆಲ್ ಆಗಿ ನಾವು ನೋಡ್ಬೇಕು ಆಸ್ ಎ ಹೋಲ್ ಪೇಷಂಟ್ ಓಕೆ ಡಾಕ್ಟರ್ ಈಗ ಬಿಳಿ ರಕ್ತ ಕಣ ಕಡಿಮೆ ಆಗುದು ಅಂತ ಹೇಳ್ತಾರೆ ಸೊ ಅದು ಯಾವ ಕಾರಣದಿಂದ ಕಡಿಮೆ ಆಗ್ತಾರೆ ಡಾಕ್ಟರ್ ಸರಿ ಆಗ್ಲಿಕ್ಕೆ ಏನು ಪರಿಹಾರ ಕಾಮನ್ ಆಗಿ ಇನ್ಫೆಕ್ಷನ್ ಇಂದ ಕಮ್ಮಿ ಆಗೋದು ಇನ್ಫೆಕ್ಷನ್ ವೈರಲ್ ಇನ್ಫೆಕ್ಷನ್ ಇರ್ಬೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು ಸಾಮಾನ್ಯವಾಗಿ ಕಂಡು ಬರೋದು ಇನ್ಫೆಕ್ಷನ್ ಆದಾಗ ಕಮ್ಮಿ ಆಗೋ ಸಾಧ್ಯತೆಗಳಿರುತ್ತೆ 99% ಭಾಗ ಹಾಗೆ ರಿಕವರ್ ಆಗಿಬಿಡುತ್ತೆ ಬೋನ್ ಮೇರ್ ಹೆಲ್ತಿ ಆಗಿತ್ತು ನಾವು ಸಪೋರ್ಟಿವ್ ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಟ್ಟರೆ ಸಾಮಾನ್ಯವಾಗಿ ರಿಕವರ್ ಆಗುತ್ತೆ ನಾವು ಯೂಶ್ವಲಿ ನ್ಯೂಟ್ರೋಫಿಲ್ ಕೌಂಟ್ ಅಂತ ನೋಡ್ತೀವಿ ಅದು 1000ಕ್ಕಿಂತ ಕಮ್ಮಿ ಬರಲಿಲ್ಲ ಅಂದರೆ ನಾವೇನು ಮಾಡೋಕ್ಕೆ ಹೋಗೋದಿಲ್ಲ ಅದು ಮೇಲಿದ್ರೆ ಸಾಕು ಅದು ತನ್ನ ಪಡಿಗೆ ತನ್ನ ಕೆಲಸ ಮಾಡ್ಕೊಂಡಿರುತ್ತೆ ಅದು ನಮ್ಮ ದೇಹದಲ್ಲಿ ಅದು ರಿಕವರ್ ಆಗೋ ಶಕ್ತಿ ಇರುತ್ತೆ ನಾವು ಅದಕ್ಕೇನು ಸಪೋರ್ಟ್ ಮಾಡಬೇಕಾದಂಥ ಅವಶ್ಯಕತೆ ಬರೋದಿಲ್ಲ ಒಂದು ವೇಳೆ ಬಂತು ಅಂತ ಸ್ಥಿತಿ ಬಂತು ಅಂದರೆ ನಾವು ಬೇರೆ ಏನೇನೋ ಕಾರಣ ಇದೆಯಾ ಅಂತ ನೋಡಬೇಕಾಗುತ್ತೆ ಒಂದು ವಂಶವಾಹಿನಿಯಾಗಿ ಕೆಲವು ಕಾಯಿಲೆಗಳಿರ್ಬೋದು ಕೆಲವೊಂದು ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ಕಂಡು ಬರುತ್ತೆ ರಿಕರೆಂಟ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಕೌಂಟ್ಸ್ ಕಮ್ಮಿ ಇರುತ್ತೆ ಅದು ನೋಡಿದ್ರೆ ಅವ್ರು ಕಂಜನಿಟಲ್ ನ್ಯೂಟ್ರೋಪಿನಿಕ್ ಸಿಂಡ್ರೋಮ್ಸ್ ಅಂತ ಹೇಳಿ ಕೋಸ್ಟಮಿನ್ ಸಿಂಡ್ರೋಮ್ ಅಂತ ಅದೆಲ್ಲ ಇರಬಹುದು ಇಲ್ಲ ಅಂದರೆ ಅವ್ರಿಗೆ ಜೆನೆಟಿಕ್ ಡಿಫೆಕ್ಟ್ಸ್ ಇರ್ಬೋದು ಟಿ ಸೆಲ್ ಇಮ್ಯುನಿಟಿ ಟಿ ಸೆಲ್ ಅನ್ನೋದು ಒಂದು ಬಹುಮುಖ್ಯವಾದ ಅಂಶ ನಮ್ಮ ಇದಕ್ಕೆ ರೋಗ ನಿರೋಧಕ ಶಕ್ತಿಗೆ
ಅದು ಕಮ್ಮಿ ಇದ್ದರು ಬಿ ಸೆಲ್ ಟಿ ಸೆಲ್ ಆಕ್ಟಿವಿಟಿ ಕಮ್ಮಿ ಇದ್ದರು ಈ ತರ ಇನ್ಫೆಕ್ಷನ್ಸ್ ರಿಕರೆಂಟ್ ಅವರಿಗೆ ಸಾಮಾನ್ಯ ಪದೇ ಪದೇ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಎಟಿಪಿಕಲ್ ಸೈಟ್ಸ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಸೈನಸೈಟಿಸ್ ಆಗ್ತಾ ಇರ್ಬೋದು ಆಟ್ ಟೈಮ್ಸಲ್ಲಿ ಸಮ್ಮರಲ್ ಸೈನಸೈಟಿಸು ಮತ್ತು ಫಾಲಿಕ್ಯುಲೈಟಿಸ್ ಅಂತ ಹೇಳ್ತೀವಿ ಈ ಚರ್ಮದಲ್ಲಿ ಇನ್ಫೆಕ್ಷನ್ ಆಗೋದು ಸಾಮಾನ್ಯ ಅದು ಪದೇ ಪದೇ ಆಗ್ತಾರೆ ನಾವು ಇದನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ನೋಡಿ ಅಂಥ ಸಮಯದಲ್ಲಿ ಅದಕ್ಕೆ ಜೆನೆಟಿಕ್ ಎವಲ್ಯೂಷನ್ ಅಂತ ಹೇಳ್ತೀವಿ ಅದನ್ನು ಮಾಡಿ ನೋಡಿ ಅದು ಏನು ಸ್ಪೆಸಿಫಿಕ್ ಸಿಂಡ್ರೋಮ್ ಅಂತಾರೆ ಸಿಂಡ್ರೋಮಿಕ್ ಅಪ್ರೋಚ್ ಅಂತ ಸಿಂಡ್ರೋಮ್ ಯಾವುದು ಅಂತ ತಿಳ್ಕೊಂಡ್ರೆ ಅದಕ್ಕೆ ಅನುಗುಣವಾಗಿ ನಾವು ಪ್ಲ್ಯಾನ್ ಮಾಡ್ಬೋದು ಕೆಲವೊಂದು ಬೆಳೀತಾ ಬೆಳೀತಾ ದೇ ವಿಲ್ ಔಟ್ಗ್ರೋ ಕೆಲವೊಂದು ಅವರಿಗೆ ವಯಸ್ಕರಾಗಿದ ತಕ್ಷಣ ಕೆಲವೊಂದು ಕಾಯಿಲೆಗಳು ತಾನೇ ತಾನಾಗಿ ಕಮ್ಮಿ ಆಗ್ತಾ ಹೋಗುತ್ತೆ ಅದು ಪ್ರಖರತೆ ಕಮ್ಮಿ ಆಗ್ತಾ ಹೋಗುತ್ತೆ ಕೆಲವೊಂದು ಕಾಯಿಲೆಗಳಿಗೆ ಈ ಥರ ಇದ್ದಾಗ ಇವಾಗ ಫ್ಯಾನ್ಕೋನಿಸ್ ಅನಿಮಿಯಾ ಅಂತ ಹೇಳ್ತೀವಿ ಅವರಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಅಂತ ಮಾಡಲೇಬೇಕು ಇದನ್ನು ಕಂಡುಹಿಡಿದು ಸಣ್ಣ ವಯಸ್ಸಲ್ಲಿ ಗೊತ್ತಾಗಿದ ತಕ್ಷಣ ಫಸ್ಟು ಅವರಿಗೆ ಎವಾಲ್ಯೂಟ್ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡಲಿಲ್ಲ ಅಂದರೆ ಅದರಿಂದ ಅದು ಮುಂದೆ ಸುಮಾರು ತೊಂದರೆಗಳಾಗೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕೆ ಅದು ಕಾರಣ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಅದೇನು ಅಂತ ಇಲ್ಲ ಡ್ರಗ್ಸಿಂದ ಕೆಲವೊಂದು ಮಾತ್ರೆಗಳಿಂದನೂ ಇದು ಕಮ್ಮಿ ಆಗುತ್ತೆ ವೈಟ್ ಸೆಲ್ ಕೌಂಟ್ ಕಮ್ಮಿ ಆಗುತ್ತೆ ಇನ್ಫೆಕ್ಷನ್ಸಿಂದ ಕಮ್ಮಿ ಆಗುತ್ತೆ ಕಂಜೆಂಟಲ್ ಇದು ಕಾಮನ್ ಆಗಿ ಮೂರು ಕಾಸಸ್ ಇದಕ್ಕಿರೋದು ಕಮ್ಮಿ ಆಗೋದು ಸೊ ನಾವು ಅದನ್ನು ನಿಲ್ಲಿಸಿ ನೋಡಬೇಕಾಗತ್ತೆ ಟ್ರಯಲ್ ಕೊಟ್ಟು ನೋಡಿ ಅದು ಸಾಮಾನ್ಯವಾಗಿ ಮೇಲೆ ಬಂತು ಅಂದರೆ ಸೊ ಅದಕ್ಕೆ ನಾವು ಏನು ಮಾಡಬೇಕಾಗಂತ ಅವಶ್ಯಕತೆ ಇರೋದಿಲ್ಲ ಓಕೆ ಡಾಕ್ಟರ್ ಆಗಿ ಇನ್ನು ಮುಖ್ಯವಾಗಿ ನಾನು ಬ್ಲಡ್ ಕ್ಯಾನ್ಸರ್ ಬಗ್ಗೆ ಕೇಳಬೇಕು ಸೊ ಈ ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದರೆ ಏನು ವಿವರವಾಗಿ ಹೇಳ್ಬೋದಾ ಅದರ ಸಿಂಪ್ಟಮ್ಸ್ ಹೇಗಿರ್ತದೆ ಅದರ ಟ್ರೀಟ್ಮೆಂಟ್ ಹೇಗಿರ್ತದೆ ಹೇಗೆ ಗುಣಪಡಿಸಬಹುದು ಹೇಗೆ ಪ್ರಿವೆಂಟ್ ಮಾಡಬಹುದು ಅಂತ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಯಾಕಂದರೆ ಬ್ಲಡ್ ಕ್ಯಾನ್ಸರ್ ಅನ್ನೋದು ಈಗ ಅದು ಒಂದು ಮನಸ್ಸಿಗೆ ಗೊತ್ತಾಯಿತು ಒಂದ್ಸತಿ ಗೊತ್ತಾಗಿದೆ ಅಂದ ತಕ್ಷಣ ಜನಕ್ಕೆ ಅದೊಂದು ಒಂಥರ ಬರಸಿಡ್ಲು ಬಡ್ದಂಗೆ ಆಗಿರುತ್ತೆ ಬ್ಲಡ್ ಕ್ಯಾನ್ಸರ್ ಅಂದಾಗ ಅಂದ್ಕೊಳ್ಳೋಂಥ ಅವಶ್ಯಕತೆ ಸದ್ಯದ ಪರಿಸ್ಥಿತಿಲಿಲ್ಲ ಈಗ ಸುಮಾರು ಒಂದು 10-15 ವರ್ಷದಲ್ಲಿ ಸುಮಾರು ಡೆವಲಪ್ಮೆಂಟ್ಸ್ ಆಗಿದೆ ಸುಮಾರು ಅದಕ್ಕೆ ಟ್ರೀಟ್ಮೆಂಟ್ ಇದು ಬಂದಿದೆ ನಾನು ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೇಳಬೇಕಂದ್ರೆ ಬ್ಲಡ್ ಕ್ಯಾನ್ಸರ್ ಅಂದರೆ ತುಂಬ ದೊಡ್ಡ ಬ್ರಾಡ್ ಟರ್ಮಿನಾಲಜಿ ಅಂತ ಹೇಳ್ತೀವಿ ನಾವು ಯಾಕಂದರೆ ಅದರಲ್ಲಿ ಸುಮಾರು ವಿಧಗಳು ಉಂಟು ನಾನೀಗ ಫಸ್ಟು ಇದ್ರ ಬ್ಲಡ್ ಕ್ಯಾನ್ಸರ್ ಅಂದರೆ ಲುಕೀಮಿಯಾಸ್ ಅದ್ರ ಬಗ್ಗೆ ಹೇಳ್ತೀನಿ ಲುಕೀಮಿಯಾ ಅಂತ ಹೇಳಿದ್ರೆ ಕ್ಯಾನ್ಸರ್ ಕಣಗಳು ರಕ್ತದಲ್ಲಿ ಅಸ್ಥಿಮಜ್ಜೆಯಲ್ಲಿ ಉತ್ಪತ್ತಿಯಾಗಿ ರಕ್ತದಲ್ಲಿ ಸಂಚಾರ ಮಾಡ್ತಾ ಇರೋದಂತ ಒಂದು ವಿಚಾರ ಅದು ಅದರಲ್ಲಿ ಎರಡು ವಿಧ ಉಂಟು ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಮೈಲಾಯ್ಡ್ ಲುಕೀಮಿಯಾ ಅಂತ ಓಕೆ ಸೊ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಅನ್ನೋದು ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಸಣ್ಣ ಮಕ್ಕಳಲ್ಲಿ ಕಂಡುಬರುವಂಥ ಕಾಯಿಲೆ 1 ವರ್ಷದಿಂದ 10 ವರ್ಷದೊಳಗೆ ಕಂಡುಬರುವಂಥ ಕಾಯಿಲೆ ಸಾಮಾನ್ಯವಾಗಿ 90% ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದು 70% ಅಂತ ಹೇಳ್ಬೋದು 70-80% ಆ ಮಕ್ಕಳಲ್ಲಿ ಕಂಡುಬರೋದಂತ ಅವು ಚಿಕಿತ್ಸೆಗೂ ಸುಮಾರು ಚೆನ್ನಾಗಿ ಸ್ಪಂದಿಸ್ತಾರೆ ಮಕ್ಕಳು 90% ಜನ ಕ್ಯೂರ್ ಆಗ್ತಾರೆ ಈಗ ಸೊ ಇವಾಗ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಹತ್ರ ಉಂಟು 90% ಕ್ಯೂರ್ ಆಗ್ತಿದೆ ಮಕ್ಕಳಲ್ಲಿ ಆದರೆ ಅನ್ಫಾರ್ಚುನೇಟ್ಲಿ ದುರದೃಷ್ಟವಶಾತ್ ಇದೇ ವಯಸ್ಕರಲ್ಲಿ ಕಂಡು ಬಂದರೆ ಅಷ್ಟು ಒಳ್ಳೆ ಇದು ಇಲ್ಲ ರೆಸ್ಪಾನ್ಸ್ ರೇಟ್ಸ್ ಇಲ್ಲ ಬಟ್ ಏನಂದರೆ ಇವಾಗ ಸುಮಾರು ವಿಧವಾದ ಟ್ರೀಟ್ಮೆಂಟ್ ಇತ್ತು ನಾವು ಏನೇ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಿದ್ರು ಆ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾಗೆ ನಾವು ಅದರ ಜೆನೆಟಿಕ್ ಇದು ಎವ್ಯಾಲ್ಯೂಷನ್ ಮಾಡ್ತೀವಿ ಆಮೇಲೆ ಪೇಷಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ ಟ್ರೀಟ್ಮೆಂಟ್ ಡಿಸೈನ್ ಮಾಡಬೇಕಾಗತ್ತೆ ಎಲ್ಲರಿಗೂ ನಾನು ಮುಂಚೆನೇ ಹೇಳ್ದಂಗೆ 1 size fits all ಅಪ್ರೋಚ್ ಇವಾಗ ಇಲ್ಲ ಮುಂಚೆ ಎಲ್ಲ ಅದನ್ನು ಮಾಡ್ತಾಯಿದ್ರು ಇವಾಗ ಆ ಥರ ಮಾಡಲಿಕ್ಕಿಲ್ಲ ಇವಾಗ ಎಲ್ಲ ಒಂದೊಂದು ಒಬ್ಬರೊಬ್ಬರಿಗೂ ಒಂದೊಂದು ವಿಧನಾದ ಟ್ರೀಟ್ಮೆಂಟು ನಾವು ಪ್ಲ್ಯಾನ್ ಮಾಡಬೇಕಾಗತ್ತೆ ಪೇಷಂಟ್ ಕಂಡೀಷನ್ಸ್ ನೋಡಿ ಅದಕ್ಕೆ ತಕ್ಕನಾಗಿ ನಾವು ಪ್ಲ್ಯಾನ್ ಮಾಡೋಕ್ಕಾಗುತ್ತೆ ಯಾಕಂದರೆ ಕೆಲವೊಂದು ಸತಿ ಅಡಿಷ್ನಲ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಕೆಲವೊಂದು ಸತಿ ಇರೋದರಲ್ಲೇ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡಬೇಕಾಗತ್ತೆ ಸೊ ದಟ್ಸ್ ವಾಟ್ ಒಂದು ಈ ವಯಸ್ಕರಲ್ಲಿ ಕಂಡು ಬಂದರೆ ಇವಾಗ ನಾನು ಒಂದು 2 ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ 30-40 ವರ್ಷದವರಿಗೆ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಬಂತು ಅಂದರೆ ನನ್ನ ಹತ್ರ ಒಂದು ಸುಮಾರು ಪೇಷಂಟ್ ಯಾರೋ 4-5 ಜನ ಇವಾಗ ರೀಸೆಂಟ್ ಒಂದು 3-4 ತಿಂಗಳಲ್ಲಿ ಸೊ ಅದರಲ್ಲಿ ಒಂದು ಇಬ್ಬರಿಗೆ ಹೈ ರಿಸ್ಕ್ ಫೀಚರ್ಸ್ ಇದೆ ನಾವು ಅವರಿಗೆ ಬೇರೆ ಥರನೇ ಅದೇ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಪ್ರೋಟೋಕಾಲಿಂದ ಡಿವಿಯೇಟ್ ಮಾಡಿ ಬೇರೆ ಇದು ಏನಿದೆ ಕರೆಂಟ್ ರೆಕಮೆಂಡೇಷನ್ ಪ್ರಕಾರ ನೋಡಿ ಟ್ರೀಟ್ ಮಾಡಿರೋದ್ರಲ್ಲಿ ಸುಮಾರು ಒಳ್ಳೆಯ ರೀತಿ ರೆಸ್ಪಾನ್ಸ್ ಬಂದಿದೆ ಮುಂಚೆ ಈ ಥರ ಎಲ್ಲ ಬಂದಿರೋ ನಾವು ಕಲಿಯೋ ಟೈಮಲ್ಲಿ ಈ ಥರ ಇರಲಿಲ್ಲ ನಾವು ಹೇಳ್ತೇವೆ ನಾವು ಕಲಿಯೋ ಟೈಮಲ್ಲಿ ಈ ಥರ ಇರಲಿಲ್ಲ ಸುಮಾರು ಬದಲಾವಣೆ ದಿನ ಸುಮಾರು ಬದಲಾವಣೆ ಆಗ್ತಾಯಿದೆ ನಮ್ಮ ದೇಶದಲ್ಲೂ ಸುಮಾರು ಮಾತ್ರೆಗಳು ಇಂದು ಇದು ಟ್ರೀಟ್ಮೆಂಟ್ ಎಲ್ಲ ಲಭ್ಯ ಆಗುವಂಥ ಪರಿಸ್ಥಿತಿ ಬಂದಿದೆ ಮುಂಚೆ ಎಲ್ಲ ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತಾಯಿದ್ವಿ ಅದೆಲ್ಲ ಇರ್ಬೋದು ಕೊಡ್ಬೋದು ಅಂತ ಇವಾಗ ಆ ಥರ ಇಲ್ಲ ಪರಿಸ್ಥಿತಿ ಸೊ ಅದನ್ನ ಏನಂತ ತಿಳ್ಕೊಂಡು ಅದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಸ್ಪಂದಿಸೋ ಚಾನ್ಸಸ್ಸು ತುಂಬ ಉಂಟು ಎರಡನೇದಾಗಿ ವಯಸ್ಕರಲ್ಲಿ ಕಂಡು ಬಂದರೆ ಅದು 100-20% ಜನಕ್ಕೆ ಸ್ಪಂದಿಸೋ ಸಾಧ್ಯತೆಗಳಿರುತ್ತೆ ಅದು ಏನೇ ಮಾಡಿದ್ರು ಅಷ್ಟು ಇದು ಮಾಡೋಕ್ಕೋಗಲ್ಲ ಬಟ್ ಹಂಗಂತೇಳಿ ಕೈ ಬಿಡ್ಲಿಕ್ಕೆ ಆಗೋದಿಲ್ಲ ಅವರಲ್ಲೂ ಇವಾಗ ಮೋನೋಕ್ಲೋನಲ್ ಆ್ಯಂಟಿಬಾಡೀಸ್ ಅಂತೆಲ್ಲ ಉಂಟು ಕೆಲವೊಂದು ಟ್ಯಾಬ್ಲೆಟ್ಸ್ ಉಂಟು ಈಗ ಸೊ ಅದನ್ನು ಮಾಡಿ ಕೊಟ್ಟರೆ ಆಲ್ಮೋಸ್ಟ್ ಇವಾಗ ಸ್ಟಡೀಸ್ ಪ್ರಕಾರ 30-50% ರೆಸ್ಪಾನ್ಸ್ ರೇಟ್ಸ್ ಇದೆ ನಮ್ಮ ಇದರಲ್ಲಿ ಮುಂಚೆ ಇದು ಲುಕೀಮಿಯಾ ಅಂತ ಬ್ರ್ಯಾಂಡ್ ಮಾಡಿದ ತಕ್ಷಣ 100% ಸತ್ರು ಅಂತ ಇರೋ ಆ ಥರ ಇಲ್ಲ ಪರಿಸ್ಥಿತಿ ಇವಾಗ 100-50% ಜನನ ಸ್ವಲ್ಪ ನಾವು ಪ್ರಯತ್ನ ಪಟ್ಟರೆ ದೇವರು ಇದಿರಬೇಕು ಇಚ್ಛಾಶಕ್ತಿ ಇರಬೇಕು ಪ್ರಯತ್ನ ಪಟ್ಟರೆ ಬದುಕಿಸೋ ಸಾಧ್ಯತೆಗಳಿದೆ ಒಂದು ಅದೇ ಮೈಲಾಯ್ಡ್ ಲುಕೀಮಿಯಾ ಅಂತ ಬಂದರೆ
ಮೈಲೋಡ್ ಲುಕೇಮಿಯಾ ವಯಸ್ಕರಲ್ಲೇ ಕಂಡುಬರೋದು, ಸಣ್ಣ ಮಕ್ಕಳಲ್ಲಿ ಕಮ್ಮಿ, ವಯಸ್ಸಾದರಲ್ಲೇ ಕಂಡುಬರೋದು. ಅದು ಒನ್ ಆಫ್ ದ ಮೋಸ್ಟ್ ಅಗ್ರೆಸಿವ್ ನಿಯೋಪ್ಲಾಸಮ್ಸ್ ಅಂತ ಹೇಳ್ತೀವಿ. ಅಂದರೆ ಇದರ ತುಂಬ ಕೆಟ್ಟ ಗುಣಗಳು ಇಟ್ಕೊಂಡು ಬರೋವಂಥ ಕಾಯಿಲೆ. ಆದರೆ ಅದಕ್ಕೂ ಇವಾಗ ಸುಮಾರು ಥರದ ಚಿಕಿತ್ಸೆಗಳ ಲಭ್ಯತೆ ಇದೆ, ಸಿಗುತ್ತೆ, ನಾವು ಮಾಡ್ಬೋದು. ಮಾಡಿ ಅದರಲ್ಲಿ ಏನಂದರೆ ಹೈ ರಿಸ್ಕ್ ಫೀಚರ್ಸ್ ಇದ್ದರೆ ಇಮಿಡಿಯೇಟಾಗಿ ಟ್ರಾನ್ಸ್ಪ್ಲಾಂಟ್ ತೊಗೊಬೇಕು. ಇವಾಗ ಲಿಂಫೋಬ್ಲಾಸ್ಟಿಕಲ್ಲೂ ಅಷ್ಟೇ, ನಾವು ಸ್ಟಾರ್ಟಿಂಗ್ ಜೆನೆಟಿಕ್ ಎವಲ್ಯೂಷನ್ ಮಾಡೇ ಮಾಡ್ತೀವಿ. ಒಂದ್ಸತಿ ರೆಮಿಷನ್ ಹೋಗಿ ಹೈ ರಿಸ್ಕ್ ಫೀಚರ್ಸ್ ಇತ್ತು ಅಂತ ಆದರೆ ಅವರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು, ಇಲ್ಲ ಅಂದರೆ ಇದ್ರ ಲೈಫ್ ಕೀಮೋಥೆರಪಿಲಿ ಆಗೋದಿಲ್ಲ. ಸೊ ಇವರಲ್ಲೂ ಅಷ್ಟೇ, ಅವ್ರು ಫಿಟ್ ಇದ್ರು ಅಂದರೆ ನಾವು ನನ್ನ ಇದರಲ್ಲಿ ನಾವು ಒಂದು 65 ವರ್ಷದ ವೃದ್ಧರಿಗೂ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಮಾಡಿ ಅವರು ಸದ್ಯಕ್ಕೆ ದೇವ್ರ ನಡೆಸಿ ಸರಿ ಇದ್ದಾರೆ, ನಾವು ಇದು ಮಾಡಿದ್ದು. ಸೊ ಅದೇ ಥರ ಯುವಕರಲ್ಲೂ ಕಂಡು ಬರುತ್ತೆ. ಇದು ಕಂಡು ಬಂದರೆ ನಾವು ಪ್ಲ್ಯಾನ್ ಮಾಡಿ ಇದು ಮಾಡ್ಬೇಕಾಗ್ತದೆ. ಇದರಲ್ಲೂ ಅಷ್ಟೇ, ರೆಸ್ಪಾನ್ಸ್ ರೇಟ್ಸ್ ನಾವು ಹೇಳ್ದಂಗೆ 100ರಲ್ಲಿ 50% ಜನಕ್ಕಿದೆ. ಅದು ಯಾರು 50% ಯಾರು ಇದು ಬಂತ ಹೇಳಲಿಕ್ಕೆ ಆಗೋದಿಲ್ಲ, ಕೊಟ್ಟು ನೋಡಬೇಕು. ಆದರೆ ಮುಂಚಿನ ಥರ ಇಲ್ಲ, ಇದರಲ್ಲಿ ಹಲವಾರು ಥರ ಟ್ರೀಟ್ಮೆಂಟ್ ಇದಿದೆ, ಪ್ರೋಟೋಕಾಲ್ಸ್ ಇದೆ. ಇಂಡಿವಿಜುವಲ್ ಪೇಷೆಂಟ್ ಮೇಲೆ ಡಿಸೈನ್ ಮಾಡಬೇಕಾಗುತ್ತೆ. ಮಾಡಿ ಅದನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ, ಯಾಕಂದರೆ ಇದಕ್ಕಂತಾನೆ ನಾವು ನನ್ನ ಟ್ರೈನಿಂಗ್ ಇರೋದೇ ಇದು ಇದು ಬ್ಲಡ್ ರಿಲೇಟೆಡ್ ಡಿಸಾರ್ಡರ್ಸ್ ನೋಡಲಿಕ್ಕೆ. ನೀವು ಹೆಮಟಾಲಜಿಸ್ಟ್ ಅಂದರೆ ನಾವು ಇದನ್ನೇ ಬರೀದಲ್ಲೇ ಇರೋದು, ನಾವು ಬೇರೆ ನೋಡೋಕೆ ಹೋಗೋದಿಲ್ಲ, ಸಾಲಿಡ್ ಆರ್ಗನ್ನೆಲ್ಲ ನಾವು ನೋಡೋದಿಲ್ಲ. ಸೊ ಇದರಲ್ಲಿ ಸುಮಾರು ಇದಿದೆ, ಡೆವಲಪ್ಮೆಂಟ್ಸ್ ಆಗಿದೆ. ಸೊ ನಾವು ಅದನ್ನು ನೋಡ್ಕೊಂಡು ಮಾಡಿದ್ರೆ, ಇವಾಗ ನಾನು ನೋಡ್ತಾ ಇದ್ದೀನಿ ಇವಾಗ 3-4 ಕ್ವಶನ್ ನನ್ನ ಪರ್ಸ್ನಲ್ ಇದರಲ್ಲೇ ಹೇಳ್ತಾ ಇರೋದು, ಸುಮಾರು ಏನೋ ಒಂದು ಉಳಿಸೋವಂಥ ವ್ಯವಸ್ಥೆ ಮಾಡ್ಬೋದು. ಮುಂಚಿನ ಥರ ಕೈ ತೊಳ್ಕೊಂಡು ಕೂತ್ಕೊಳ್ಳೋ, ಮುಂಚೆ ಎಲ್ಲ 3-4 ತಿಂಗಳು ಅಂತ ಹೇಳ್ತಿದ್ರು, ಒಂದ್ಸತಿ ಡಯಾಗ್ನೋಸಿಸ್ ಬಂದರೆ 3-4 ಮಂತ್ಸ್ ಅಷ್ಟೇ ಅಂತ ಹೇಳ್ತಿದ್ರು. ಇವಾಗ ಆ ಥರ ಎಲ್ಲ ಸುಮಾರು ವರ್ಷದಿಂದ ಬದುಕಿರೋರು ಪೇಷೆಂಟ್ಗಳು ಇದ್ದಾರೆ ಇವಾಗಲೂ, ನನ್ನ ಪರ್ಸ್ನಲ್ ಇದರಲ್ಲೇ ಇದ್ದಾರೆ, ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲೇ ಹೇಳ್ತಾ ಇರೋದು. ಇವಾಗ ಟೆಕ್ನಾಲಜಿ ಕೂಡ ಮುಂದುವರೆದಿದೆ. ಸೊ ನಮ್ದು ಇದು ಅದರಲ್ಲಿ ಎರಡು ವಿಚಾರ ಇಲ್ಲ, 100%. ಖರ್ಚಿನ ವಿಚಾರ ಡೆಫಿನೆಟ್ ಆಗಿದೆ. ಆದರೆ ನಮ್ಮ ಮೋದಿ ಅವರು ಆಯುಷ್ಮಾನ್ ಭಾರತ ತಂದು ಸುಮಾರು ಜನಕ್ಕೆ ಅದರಿಂದ ಪ್ರಯೋಜನ ಆಗಿದೆ, ನಾನು ಅದನ್ನು ಹೇಳಬೇಕಾಗುತ್ತೆ. ಯಾಕಂದರೆ ಮುಂಚೆ ಇದೆಲ್ಲ ಒಂದ್ಸತಿ ಇದು ಡಯಾಗ್ನೋಸಿಸ್ ಆಯಿತು ಅಂದರೆ ಏನು ಮಾಡೋಕ್ಕಾಗ್ತಿಲ್ಲ, ಸುಮಾರು ಜನ ದುಡ್ಡು ಇಲ್ದಿರೋರು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ಇದೊಂದು ಕೆಲವೊಂದು ಕ್ಯಾನ್ಸರ್ ಚಿಕಿತ್ಸೆ ಇದರಲ್ಲಿ ಆಗುತ್ತೆ, ಮಾಡ್ಬೋದು. ಬಟ್ ನಾನು ಹೇಳ್ದಂಗೆ ನಾವು ಪ್ರಯತ್ನ ಪಡ್ತೀವಿ ಆದಷ್ಟು ಅವ್ರಿಗೆ ಎಲ್ಲೆಲ್ಲಿ ಇದು ಮಾಡೋಕ್ಕಾಗುತ್ತೆ ಅವ್ರಿಗೆ ಇದು ಮಾಡಿ ಸಹಾಯ ಮಾಡಿ ಕಮ್ಮಿ ಇದರಲ್ಲೇ ಮಾಡೋಕ್ಕಂತ. ಈ ಕೆಲವೊಂದು ವಿಚಾರದಲ್ಲಿ ಕ್ರೌಡ್ ಫಂಡಿಂಗ್ ಅಂತಲೂ ನಾವು ಯೂಸ್ ಮಾಡ್ತೀವಿ ಪ್ಲ್ಯಾಟ್ಫಾರ್ಮ್ಸ್ನ. ಟ್ರಾನ್ಸ್ಪ್ಲಾಂಟ್ಗೆಲ್ಲ ಹೋದರೆ ನಾವು ಆ ವಿಚಾರಕ್ಕೆ ಹೋದಾಗ ಕೆಲವರಿಗೆ ತುಂಬ ಕಷ್ಟದಲ್ಲಿರೋರು ಟ್ರಾನ್ಸ್ಪ್ಲಾಂಟ್ ಮಾಡದೆ ಬೇರೆ ವಿಧಿ ಇಲ್ಲ ಅಂದವ್ರಿಗೆ ನಾವು ಮಾಡಿದ್ದೀವಿ ಕ್ರೌಡ್ ಫಂಡಿಂಗ್ ಕೇಳಿ, ಪಿ ಎಮ್ ಫಂಡ್ ಸಿ ಎಮ್ ಫಂಡಿಂದ ಮತ್ತು ಕ್ರೌಡ್ ಫಂಡಿಂಗ್ ಪ್ಲ್ಯಾಟ್ಫಾರ್ಮ್ಸಿಂದ ಮಾಡಿ ಮಾಡೋದು ಅಂತ ವಿಚಾರ ಇದೆ. ಬಟ್ ಆದರೆ ನೀವು ಏನೇ ಮಾಡಿದ್ರು ಅದಂತೂ ಒಂದು ಶತಸಿದ್ಧ. ಇದು ಟ್ರೀಟ್ಮೆಂಟು ಸ್ವಲ್ಪ ಕಾಸ್ಟ್ಲಿನೇ, ಈ ಬ್ಲಡ್ ಕ್ಯಾನ್ಸರ್ಸ್ಗೆ ಕಾಸ್ಟ್ ಇದ್ದೇ ಇರುತ್ತೆ. ಸೊ ಇವಾಗ ನಾವು ಅದನ್ನು ನಾನು ಕರೆಕ್ಟಾಗಿ ಇದು ಎಷ್ಟು ಏನು ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಒಂದೊಂದಕ್ಕೆ ಒಂದೊಂದು ಥರ ಟ್ರೀಟ್ಮೆಂಟ್. ನಾನು ನಿಮ್ಗೆ ಹೇಳ್ದಂಗೆ ಕೆಲವೊಂದು ವಿಚಾರಕ್ಕೆ ನಾವು ಕೆಲವು ಟ್ರೀಟ್ಮೆಂಟ್ ಕಟ್ ಮಾಡಬೇಕಾಗಂಥ ಕೀಮೋಥೆರಪಿ ರೆಜಿಮೆಂಟ್ಸ್ನ ಮಾಡಿಫೈ ಮಾಡಬೇಕಂತ ವಿಚಾರ ಬಂದಾಗ ಆಬ್ವಿಯಸ್ಲಿ ಕಾಸ್ಟ್ ಕಮ್ಮಿ ಆಗುತ್ತೆ. ಕೆಲವರಿಗೆ ಕಾಂಪ್ಲಿಕೇಶನ್ಸ್ ಆದರೆ ಕಾಸ್ಟ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಅದು ಹೇಗೆ ಅಂತ ಹೇಳೋಕೆ ಕೇಸ್ ಬೈ ಕೇಸ್ ವೇರಿಯೇಷನ್ ಇರುತ್ತೆ. ಡಾಕ್ಟರ್, ನೀವು ಈಗಾಗಲೇ ಬ್ಲಡ್ ಕ್ಯಾನ್ಸರ್ ಬಗ್ಗೆ ಮಾತಾಡಿದ್ರಿ. ಸೊ ಡಾಕ್ಟರ್, ಈಗ ಎಲ್ಲರೂ ಕೂಡ ಕ್ಯಾನ್ಸರ್ ಅಂತ ಹೇಳಿದ್ರೆ ಭಯ ಪಡ್ತಾರೆ, ಯಾಕೆ ಅವರ ಮನದಲ್ಲಿ ಭಯ ಮೂಡ್ತದೆ? ಫಸ್ಟ್ ಸ್ಟೇಜ್ ಅಲ್ಲೇ ಇರುವಾಗಲೇ ಇದನ್ನ ಗುಣಪಡಿಸಬಹುದಲ್ವಾ? ಇದು ನಮ್ಮ ರಕ್ತ ಕ್ಯಾನ್ಸರ್ ಬಗ್ಗೆ ನಾನು ಮಾತಾಡೋದಾದರೆ, ರಕ್ತ ಎಲ್ಲ ಕಡೆ ಸಂಚಾರ ಇದೆ. ಸೊ ಒಂದು ರಕ್ತ ಕಣ ಕ್ಯಾನ್ಸರ್ ಕಣ ರಕ್ತದಲ್ಲಿದೆ ಅಂದರೆ ಅದು ಎಲ್ಲ ಕಡೆ ಇದೆ ಅಂತ ಅರ್ಥ. ಸೊ ನಮ್ಮಲ್ಲಿ ಸಾಮಾನ್ಯವಾಗಿ ಲುಕೀಮಿಯಾಸಲ್ಲಿ ಸ್ಟೇಜಿಂಗ್ ಅನ್ನೋ ಅಂಶಕ್ಕೆ ಹೆಚ್ಚು ಮಹತ್ವ ಇಲ್ಲ. ಅದು ನಾವು ಮಹತ್ವ ಕೊಡೋದು ಕಾಯಿಲೆ ಗುಣಗಳ ಮೇಲೆ, ಪೇಷಂಟ್ ಗುಣದ ಮೇಲೆ. ಆಮೇಲೆ ಹೇಳಿದ್ನಲ್ಲ ಜೆನೆಟಿಕ್ ಅನಾಲಿಸಿಸ್ ಅಂತ ಅದು ಮಾಡ್ತೀವಿ, ಅದ್ರ ಮೇಲೆ ನಾವು ಸ್ಟ್ರಾಟಿಫಿಕೇಶನ್ ಮೇಲೆ ನಾವು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡೋದು. ಕೆಲವು ಸತಿ 1 ಲಕ್ಷ 2 ಲಕ್ಷ ಕೌಂಟ್ ಇಟ್ಕೊಂಡ್ಬರ್ತಾರೆ. ಆಬ್ವಿಯಸ್ಲಿ ಅದು ಅಗ್ರೆಸಿವ್ ಡಿಸೀಸ್ ಇರುತ್ತೆ. ಕೆಲವರಲ್ಲಿ ಕೌಂಟ್ಸು 20,000 30,000 ಇರುತ್ತೆ, ಸುಮಾರು ದಿನದಿಂದ ಇರುತ್ತೆ. ಒಂದು 2-3 ವಾರ 4 ವಾರದಿಂದ ಅವರು ಇದರಲ್ಲೇ ಓಡಾಡ್ಕೊಂಡಿರ್ತಾರೆ. ಅವರಲ್ಲಿ ಸಾಮಾನ್ಯ ನಾನು ಹೇಳೋದು ಇದು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಅಲ್ಲ. ಸೊ ಅಂಥ ಸಮಯದಲ್ಲಿ ಅದು ಅಷ್ಟು ಅಗ್ರೆಸಿವ್ ಇಲ್ಲದೇ ಇರ್ಬೋದು. ಬಟ್ ನಾವು ಅಲ್ಟಿಮೇಟ್ಲಿ ನಾವು ಈ ಡಿಸೀಸ್ ಡಿಸ್ಟ್ರಾಟಿಫಿಕೇಶನ್ ಮೇಲೆ ನಾವು ನೆಕ್ಸ್ಟ್ ಫರ್ದರ್ ಕೋರ್ಸ್ ಆಫ್ ಆ್ಯಕ್ಷನ್ ಪ್ಲ್ಯಾನ್ ಮಾಡೋದು ನಾವು ಜೆನೆಟಿಕ್ ಅನಾಲಿಸಿಸ್ ನೋಡಿ. ಸೊ ನಿಮ್ದು ಈ ಸ್ಟೇಜಿಂಗ್ ಅಂತ ಬಂದಾಗ ನಾನು ಅದೇ ಹೇಳಲು ಇಚ್ಛೆ ಪಡೋದು ಲಿಂಫೋಮಾ ಅಂತ ಕಾಯಿಲೆ. ಲಿಂಫೋಮಾ ಅಂತ ಹೇಳಿದ್ರೆ ಮೈಲೋಮಾ ಅಂತನೋ, ಅದು ಎರಡು ಬಗ್ಗೆನೂ ಹೇಳ್ತೀನಿ ನಾನು ನಿಮಗೆ. ಸೊ ಇದು ರಕ್ತ ಸಂಬಂಧಿತ ಕಾಯಿಲೆನೇ ಇದು ಮೊದಲನಾಗಿ ನಾನು ಹೇಳಬೇಕಂತ ಇಚ್ಛೆ ಪಡ್ತೀನಿ. ಅದು ನಾವು ಇವಾಗ ಏನೇ ಗಂಟ್ಲು ಇನ್ಫೆಕ್ಷನ್ ಆಯಿತು ಏನೇ ಇದಾದ್ರು ಗಣ್ಣೆ ಅಂತ ಒಂದು ಆಗುತ್ತಲ್ಲ ಇಲ್ಲೆಲ್ಲ ನಮಗೆಲ್ಲ ಆಗಿರುತ್ತೆ ಸಣ್ಣವ್ರಿಂದ ನೋಡಿರ್ತೀವಿ, ಅದು ಲಿಂಫ್ ನೋಡ್ ಅಂತ ಹೇಳ್ತೀವಿ. ಲಿಂಫ್ ನೋಡಲ್ಲಿ ಅದನ್ನು ಹೇಳಿದ್ನ TNB ಸೆಲ್, ಅದು ಸರ್ಕ್ಯುಲೇಷನ್ ಆ ಲಿಂಫ್ ನೋಡ್ ಮೂಲಕನೇ ಆಗೋದು. ಅದು ಒಂಥರ
ಚೆಕ್ ಪಾಯಿಂಟ್ ಇದ್ದಂಗೆ ನಮಗೆಲ್ಲ ಹೋದಾಗ ನಾವು ನೋಡ್ತಿರಲ್ಲ ಎಲ್ಲ ಕಡೆ ಅಲ್ಲಿ ಹೋಗಿ ಅದು ಮೆಚುರೇಷನ್ ಆಗಿ ಅದು ಒಂದು ಕಾರ್ಯ ಇದು ಕಾರ್ಯಕಾಲ ಮುಗಿದಾಗ ಅಲ್ಲೇ ಸಾಯುವಂಥ ಪ್ರಕ್ರಿಯೆ ಅದು ಆದರೆ ಈ ಲಿಂಫೋಮಾ ಅಂತ ವಿಚಾರದಲ್ಲಿ ಏನಾಗುತ್ತೆ ಅದು ಸಾಯೋದಿಲ್ಲ ದಟ್ ಅಕ್ವೈರ್ಸ್ ಅಡಿಷ್ನಲ್ ಮ್ಯೂಟೇಷನ್ ಅಂತ ಹೇಳ್ತೀವಿ ಜೆನೆಟಿಕ್ ಇದು ಸ್ವಲ್ಪ ಅಗ್ರೆಸಿವ್ ಆಗಿ ಆ ಸಾಯೋ ಪ್ರಕ್ರಿಯೆ ನಡೆಯೋದಿಲ್ಲ ನಡೆದಿದ್ದಾಗ ಅದು ಅಲ್ಲೇ ಗಣ್ಯ ಥರ ಆಗಿ ಅದು ಸೇರಿಕೊಂಡು ದೊಡ್ಡ ದೊಡ್ಡ ಗಡ್ಡೆ ಥರ ಆಗಿ ಅದು ಲಿಂಫೋಮಾ ಅಂತ ಹೇಳ್ತೀವಿ ಅದು ಎಲ್ಲ ದೇಹದಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬೋದು ಸೊ ಸುಮಾರು ಲಿಂಫ್ ನೋಡ್ ಸೈಡ್ಸ್ ಉಂಟು ಎಲ್ಲಿ ಬೇಕಾದ್ರೂ ಆಗ್ಬೋದು ಆ ಲಿಂಫೋಮಾ ಅನ್ನೋ ಕಾಯಿಲೆಯಲ್ಲಿ ಸುಮಾರು ವಿಧ ಉಂಟು ಇವಾಗ ಲಿಂಫೋಮಾ ಅಂತ ಹೇಳಿದ ತಕ್ಷಣ ಒಂದು ವಿಧ ಅಂತಲ್ಲ ಸುಮಾರು ಒಂದು 15-20 ವಿಧ ಉಂಟು ಒಂದೊಂದು ವಿಧಕ್ಕೂ ರಿಸ್ಕ್ ಸರ್ಟಿಫಿಕೇಟ್ ನೀವು ಹೇಳ್ದಂಗೆ ಆ ಲಿಂಫೋಮಾದಲ್ಲಿ ನೀವು ಹೇಳಿದ ಫಸ್ಟ್ ಸ್ಟೇಜ್ ಅದೆಲ್ಲ ಲೋಕಲೈಸ್ಡ್ ಕಂಡು ಹಿಡಿದ್ರೆ ಅದಕ್ಕೆ ಟ್ರೀಟ್ಮೆಂಟು ಸುಲಭ ಔಟ್ಕಮ್ಸು ರಿಲೇಟಿವ್ಲಿ ಬೆಟರ್ ಲೋ ಗ್ರೇಡ್ ಲಿಂಫೋಮಾಸ್ ಅದರಲ್ಲಿ ಎರಡು ಥರ ನಾವು ಯೂಶ್ವಲಿ ಕ್ಲಾಸಿಫೈ ಮಾಡ್ತೀವಿ ಲೋ ಗ್ರೇಡ್ ಲಿಂಫೋಮಾ ಹೈ ಗ್ರೇಡ್ ಲಿಂಫೋಮಾ ಅಂತ ಲೋ ಗ್ರೇಡ್ ಲಿಂಫೋಮಾ ಅಂದರೆ ಹೆಸರೇ ಹೇಳೋಂಗೆ ಅಷ್ಟು ಅಗ್ರೆಸಿವ್ ಇರೋದಿಲ್ಲ ಟ್ರೀಟ್ಮೆಂಟ್ಗೂ ಸ್ಪಂದಿಸೋ ಸಾಧ್ಯತೆಗಳು ಚೆನ್ನಾಗಿರ್ತವೆ ಮತ್ತು ಲಾಂಗ್ ಟರ್ಮ್ ಔಟ್ಕಮ್ಸು ಅದಕ್ಕೆ ಚೆನ್ನಾಗಿರುತ್ತೆ ಸರಿಯಾಗಿ ಟ್ರೀಟ್ ಚಿಕಿತ್ಸೆ ಕೊಟ್ಟರೆ ನಿಮಗೊಂದು ಉದಾಹರಣೆ ಹೇಳಬೇಕಂದ್ರೆ ನನಗೆ ಒಂದು 80 ವರ್ಷದ ಇಬ್ಬರು ವೃದ್ಧರು ನನ್ನ ಚಿಕಿತ್ಸೆಯಲ್ಲಿದ್ದಾರೆ ಈ ಲೋ ಗ್ರೇಡ್ ಲಿಂಫೋಮಾದಲ್ಲಿ ಒಬ್ಬರಿಗೆ ಹಾರ್ಟ್ ಪ್ರಾಬ್ಲಮ್ ಉಂಟು ಸೊ ಅವರಿಗೆ ಬೇರೆ ಥರನಾದ ಟ್ರೀಟ್ಮೆಂಟ್ ಪ್ಲ್ಯಾನಿಗೆ ಕೊಡಿ ಇನ್ನೊಬ್ಬರಿಗೆ ಎಲ್ಲ ಫಿಟ್ ಇದ್ದಾರೆ ಅವರಿಗೆ ಕ್ಲಾಸಿಕಲ್ ಥೆರಪಿನೇ ಕೊಟ್ಟಿದ್ದೀವಿ ಇಬ್ಬರು ದೇವ್ರು ನಡೆಸಿ ಈಗ ಸ್ಪಂದಿಸಿದ್ದಾರೆ ಇವಾಗ ಮುಗಿತಾ ಬಂತು ಅವರು ಟ್ರೀಟ್ಮೆಂಟ್ ಸೈಕಲ್ಲು ಫಾಲಿಕ್ಯುಲರ್ ಲಿಂಫೋಮಾ ಅಂತ ಹೇಳ್ತೀವಿ ಫಾಲಿಕ್ಯುಲರ್ ಲಿಂಫೋಮಾ ಇದ್ದಿದ್ದು ಅವರಿಗೆ ಅದೇ ಥರ ಹೈ ಗ್ರೇಡ್ ಲಿಂಫೋಮಾಸ್ ಅಂತ ಹೇಳಿದ್ರೆ ತುಂಬ ಅಗ್ರೆಸಿವಾಗಿ ಕಂಡುಬರುವಂಥ ಕಾಯಿಲೆ ಕಾಮನ್ ಆಗಿ ಡಿಫ್ಯುಲಾಸ್ ಬೀಸಲ್ ಲಿಂಫೋಮಾ ಅಂತ ಹೇಳ್ತೀವಿ ಅದು ತುಂಬ ಸಾಮಾನ್ಯವಾಗಿ ಕಂಡುಬರೋದು ಕಾಮನ್ ಆಗಿ ಕಂಡುಬರುವಂಥ ಕಾಯಿಲೆ ಅದು ಅದಕ್ಕೂ ಅಷ್ಟೇ ಟ್ರೀಟ್ಮೆಂಟ್ ಅದು ಸಣ್ಣ 40 ವರ್ಷದಿಂದ 60-70 ವರ್ಷದವರೆಗೂ ಬರುತ್ತೆ ಸಾಮಾನ್ಯವಾಗಿ ಕಂಡು ಬರುವಂಥದ್ದು ಅದಕ್ಕೆ ಚಿಕಿತ್ಸೆ ಸ್ಟ್ಯಾಂಡರ್ಡ್ ಥೆರಪಿ ಇಷ್ಟು ವರ್ಷ ಕೊಡ್ತಾಯಿದ್ರು ಇನ್ನು ಮುಂದೆ ಆ ಥರ ಮಾಡಲಿಕ್ಕಿಲ್ಲ ಯಾಕಂದರೆ ಇವಾಗ ಅದಕ್ಕೆ ಸುಮಾರು ಸ್ಟಡೀಸ್ ಉಂಟು ಅದಷ್ಟು ಸುಮಾರು ಲೇಟೆಸ್ಟ್ ಇದು ನಡೀತಾ ಇದೆ ಇದರಲ್ಲೆಲ್ಲ ಅಬ್ರಾಡಲ್ಲೆಲ್ಲ ಅದ್ರ ಬಗ್ಗೆ ರಿಸರ್ಚ್ ನಡೀತಾ ಇದೆ ಸೊ ಅದ್ರ ಪ್ರಕಾರ ನಾವು ನೋಡಬೇಕಂದ್ರೆ ಕೆಲವೊಂದು ಪೇಷೆಂಟ್ಗೆ ನಾವು ಸ್ಟ್ಯಾಂಡರ್ಡ್ ಥೆರಪಿ ಕೊಡ್ಲಿಕ್ಕೆ ಆಗೋದಿಲ್ಲ ಈ ಹಾರ್ಟ್ ಪ್ರಾಬ್ಲಮ್ ಇರಲಿ ಲಿವರ್ ಪ್ರಾಬ್ಲಮ್ ಅಂತ ಇದ್ದಾಗ ಸ್ವಲ್ಪ ಡಿವೇಟ್ ಮಾಡಬೇಕಾಗತ್ತೆ ನಾವು ಮಾಡಿದ್ದೀವಿ ಅದನ್ನೆಲ್ಲ ನೋಡ್ಕೊಂಡು ಅದ್ರ ಬಗ್ಗೆ ಅದಕ್ಕೆ ನಾನು ಏನು ಹೇಳೋದು ಅಂದರೆ ಪ್ರತಿಯೊಂದು ಪೇಷೆಂಟ್ಗೂ ತಲೆ ಕೆಡಿಸ್ಕೊಬೇಕಾಗತ್ತೆ ಸುಮ್ಮನೆ ನಾವು ಹೇಗೆ ಮುಖ ನೋಡಿ ಅದು ಈ ಡಯಾಗ್ನೋಸಿಸ್ ಬಂತು ಇದೇ ಟ್ರೀಟ್ಮೆಂಟ್ ಬರೆದು ಕಳಿಸಿದ್ರೆ ಅದು ಆಗೋದಿಲ್ಲ ನಾವು ಪ್ರತಿಯೊಂದಕ್ಕೂ ತಲೆ ಕೆಡಿಸ್ಕೊಂಡು ಸ್ವಲ್ಪ ಅದು ವಿಚಾರ ಮಾಡಿ ಯಾಕಂದರೆ ಸುಲಭ ಇಲ್ಲ ನಮ್ಮ ದೇಶದಲ್ಲಿ ಎಕ್ಸ್ಪರ್ಟ್ಸ್ ಅಂತ ಆ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಎಕ್ಸ್ಪರ್ಟ್ಸ್ ಅಂತ ಹೇಳಿ ಹೇಳ್ಕೊಳ್ಳೋದು ತುಂಬ ಕಡಿಮೆ ಜನ ಇರೋರು ನಾವು ಅದನ್ನು ಒಪ್ಕೊಳ್ಬೇಕಾಗತ್ತೆ ಸೊ ನಮ್ಮಲ್ಲಿ ಅದಕ್ಕೆ ನಾವು MDTs ಅಂತೆಲ್ಲ ಮಾಡ್ತೀವಿ ನನಗೆ ಸುಮಾರು ಜನ ನಮ್ಮ ಅಬ್ರಾಡಲ್ಲಿ ನಮ್ಮ ಸ್ಪೆಷಲಿಸ್ಟ್ಗಳಿದ್ದಾರೆ ಕೆಲವು ಸತಿ ಕಾಂಪ್ಲಿಕೇಟೆಡ್ ಕೇಸಸ್ ಬಂದರೆ ಅವನ್ನೆಲ್ಲ ಇನ್ವಾಲ್ವ್ ಮಾಡಿ ಅವ್ರ ಹತ್ರ ಎಲ್ಲ ಒಂದು ಒಪಿನಿಯನ್ ತೊಗೊಂಡು ಕೆಲವು ಸತಿ ಮಾಡಬೇಕಾಗತ್ತೆ ಯಾಕಂದರೆ ಸ್ಟೇಟ್ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ ಇದರಲ್ಲಿ ಸೊ ಹಂಗೆ ಮಾಡಿದಾಗಲೇ ಔಟ್ಕಮ್ಸ್ ಚೆನ್ನಾಗಿ ಬರೋದು ನೀವು ಹಿಂಗೆ ಮಾಡಿದ್ರೆ ಏನು ಬದುಕಿಸೋ ಸಾಧ್ಯತೆಗಳು ಅಥವಾ ಸ್ಪಂದಿಸೋ ಸಾಧ್ಯತೆಗಳು ತುಂಬ ಕಮ್ಮಿ ನಾವು ಇದು ಮಾಡೋದ್ರಲ್ಲಿ ಸೊ ಅದಕ್ಕೆ ಲಿಂಫೋಮಾ ಅಂತ ಗೊತ್ತಾಗಿದ ತಕ್ಷಣ ನಾನು ಹೇಳೋದೇನೆಂದರೆ ಅದೇ ಅರ್ಲಿ ಡಯಾಗ್ನೋಸಿಸ್ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಇನಿಷಿಯೇಷನ್ ಆಫ್ ಪ್ರಾಪರ್ ಥೆರಪಿ ಕರೆಕ್ಟಾಗಿರೋ ಟ್ರೀಟ್ಮೆಂಟು ಸರಿಯಾದ ಸಮಯದಲ್ಲಿ ಸಿಕ್ಕಿದ್ರೆ ಅವರಿಗೆ ಸ್ಪಂದಿಸೋ ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ ಮಾಡಿದ್ರೆ ಮೈಲೋಮಾ ಬಗ್ಗೆ ಹೇಳೋದಾದ್ರೆ ಮೈಲೋಮಾ ಅಂದರೆ ಅದು ಸಾಮಾನ್ಯ ವಯಸ್ಕರಲ್ಲಿ ಕಂಡುಬರೋದು ಹಿರಿಯರಲ್ಲಿ ಅವರಿಗೆ ಬೆನ್ನೋವು ಅಂತ ಹೇಳ್ಕೊಂಬರ್ತಾರೆ ಸಾಮಾನ್ಯವಾಗಿ ಬೆನ್ನಿನ ಮೂಳೆ ಎಲ್ಲ ಅದು ಮೈಲೋಮಾ ಅನ್ನೋದು ಪ್ಲಾಸ್ಮಸಲ್ ಅಂತ ಒಂದು ಅಂಶ ಇರುತ್ತೆ ಇದರ ಅಸ್ಥಿಮಜ್ಜೆಯಲ್ಲಿ ಅದು ಕ್ಯಾನ್ಸರ್ ಆಗಿ ಬದಲಾವಣೆಗೊಂಡು ಕ್ಯಾನ್ಸರ್ಸ್ ಎಲ್ಲ ಬದಲಾವಣೆಗೊಂಡು ನಮ್ಮ ಆ ಮೂಳೆನ ಕರಗಿಸೋಕೆ ಶುರು ಮಾಡುತ್ತೆ ನಿಮ್ಮ ಈ ಜನರಲ್ ಟರ್ಮಿನಾಲಜಿಲಿ ಹೇಳಬೇಕಂದ್ರೆ ಮೂಳೆ ಕರಗಿಸೋಕೆ ಶುರು ಮಾಡಿದಾಗ ಅದು ನೇರ ಪರಿಣಾಮ ಕಿಡ್ನಿ ಮೇಲೂ ಬೀಳುತ್ತೆ ಮತ್ತು ಕೆಲವೊಂದು ವಿಚಾರದಲ್ಲಿ ಮೂಳೆ ಫ್ರ್ಯಾಕ್ಚರ್ ಆಗಿ ಮೂಳೆ ಸ್ಪೈನಲ್ ಕಾರ್ಡ್ ಫ್ರ್ಯಾಕ್ಚರು ಇದೆಲ್ಲ ಆಗಿ ಅವರಿಗೆ ಓಡಾಟದಲ್ಲಿ ಹೆಚ್ಚು ಇದು ತೊಂದರೆ ಅನುಭವಿಸಿ ಕೆಲವು ಸತಿ ಬೆಡ್ ರಿಡನ್ ಸ್ಟೇಟ್ಗೂ ಹೋಗೋ ಸಾಧ್ಯತೆಗಳಿರುತ್ತೆ ಅವ್ರಿಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ತುಂಬ ಇರುತ್ತೆ ಸೊ ಇದನ್ನು ನೋಡಿಕೊಂಡು ನಾವು ಅವ್ರಿಗೆ ಫಸ್ಟು ಡಯಾಗ್ನೋಸಿಸ್ ಮಾಡೋದು ತುಂಬ ಮುಖ್ಯ ಬೋನ್ ಮ್ಯಾರೋ ಪರೀಕ್ಷೆ ಎಲ್ಲ ಮಾಡಬೇಕಾಗತ್ತೆ ಮಾಡಿ ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಬೇಕು ಒಬ್ಬರೊಬ್ಬರು ಕೆಲವು ರೀನಲ್ ಡಿಸ್ಫಂಕ್ಷನ್ ಇದ್ದರೆ ಅವರಿಗೆ ಬೇರೆ ಥರ ಟ್ರೀಟ್ಮೆಂಟ್ ಕೆಲವರಿಗೆ ಅಗ್ರೆಸಿವ್ ಫೀಚರ್ಸ್ ಇದ್ದರೆ ಇವರಲ್ಲೂ ಅಷ್ಟೇ ನಾವು ಇದು ನಮ್ಮ ಹೇಳಿದ್ದು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪದೇ ಪದೇ ಅಂದರೆ ಮುಂಚಿನ ಥರ ಒಂದು ಸತಿ ಮೈಲೋಮಾ ಡಯಾಗ್ನೋಸ್ ಮಾಡಿದ ತಕ್ಷಣ ಸ್ಟ್ರೇಟ್ ಫಾರ್ವರ್ಡ್ ಆ ಟ್ರೀಟ್ಮೆಂಟ್ ಅಂತ ಇಲ್ಲ ಇವಾಗ ಹೊಸ ಹೊಸ ವಿಧಾನಗಳಿದ್ದಾವೆ ಚಿಕಿತ್ಸೆಗೆ ಅದನ್ನು ತಿಳ್ಕೊಂಡು ಸರಿಯಾಗಿ ನಾವು ಶುರು ಮಾಡಿದ್ರೆ ಸ್ಪಂದಿಸೋ ಸಾಧ್ಯತೆಗಳು ಸುಮಾರಿದೆ ನನಗೆ ಒಂದು ಪೇಷಂಟ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಫಾರಿನ್ ಪೇಷಂಟ್ ಒಬ್ಬರು ಇದ್ದರು ಅವರಲ್ಲಿ ಮೈಲೋಮಾ ಅಂತ ಗೊತ್ತಾಗಿ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬೇರೆ ಇತ್ತು ಅದಾದಮೇಲೆ ಮೈಲೋಮಾ ಅಂತ ಆಯಿತು ಮೈಲೋಮಾ ಗೊತ್ತಾಗಿ 2-3 ಸೈಕಲ್ ಆಗಿ 2-3 ವರ್ಷದಿಂದ ಇದಾಗಿ ಅವರು ಆಲ್ಮೋಸ್ಟ್ ಬೆನ್ನು ಮೂಳೆ ಎಲ್ಲ ಕರಿಗಿ ಇದಾಗಿದ್ರು ಅವ್ರು ನಮ್ಮ ಹತ್ರ ಬಂದಾಗ ನಾವು ಅದಕ್ಕೆ ತಿಳ್ಕೊಂಡು ಕಾಯಿಲೆ ಗುಣ ಏನಂತ ತಿಳ್ಕೊಂಡು ನಾವು ಅದಕ್ಕೆ
ಬೇರೆ ತರ ಟ್ರೀಟ್ಮೆಂಟ್ ಶುರು ಮಾಡಾದ ಮೇಲೆ ಸದ್ಯದ ಪರಿಸ್ಥಿತಿ ಈಗ 2 ವರ್ಷ ಆಯ್ತು ಟ್ರೀಟ್ಮೆಂಟ್ ಶುರು ಮಾಡಿ ಅವರು ವಾಪಸ್ ಅವರ ಊರಲ್ಲೇ ಇದ್ದಾರೆ ಆಗ 2 3 ತಿಂಗಳು ಒಂದ ಸತಿ ಬರ್ತಾರೆ ಫಾಲೋ ಅಪ್ ಗೆ ಸದ್ಯ ಈಗಿನ ಪರಿಸ್ಥಿತಿಯಲ್ಲೂ ಶಿ ಇಸ್ ಇನ್ ರೆಮಿಷನ್ ಅವರು ಐಡಿಯಲ್ ಕ್ಯಾಂಡಿಡೇಟ್ ಟು ಅಂಡರ್ಗೋ ಟ್ರಾನ್ಸ್ಪ್ಲಾಂಟ್ ಬಟ್ ಅವರಿಗೆ ಹಣಕಾಸಿನ ತೊಂದರೆ ಇರೋದ್ರಿಂದ ಟ್ರಾನ್ಸ್ಪ್ಲಾಂಟ್ ಸದ್ಯಕ್ಕೆ ಬೇಡ ಅಂತ ಹೇಳಿದ್ದಾರೆ ಸೋ ಅವರು ಟ್ರಾನ್ಸ್ಪ್ಲಾಂಟ್ ಅನ್ನೋ ಅಂಶ ನಾನು ಮುಂದೆ ವಿಚಾರ ಮಾಡ್ತೀನಿ ಹೇಳ್ತೀನಿ ಯಾಕಂದ್ರೆ ಅದು ತುಂಬಾ ಮುಖ್ಯ ನಾವು ಪ್ಲಾನ್ ಮಾಡೋದು ಈ ಎಲ್ಲಾ ಕಾಯಿಲೆಗಳಿಗೂ ಕೆಲವೊಂದು ವಿಚಾರದಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಅನ್ನೋ ಅಂಶ ವಿಚಾರ ಮನಸ್ಸಲ್ಲಿ ಇಟ್ಕೊಂಡ್ಲೇಬೇಕು ಸೋ ಅದು ಮಾಡಿದ್ರೇನೆ ಅವರು ಔಟ್ಕಮ್ಸ್ ಅದರ ಬಗ್ಗೆ ಸ್ವಲ್ಪ ನಾವು ಒಳ್ಳೆ ಔಟ್ಕಮ್ಸ್ ಬಗ್ಗೆ ನಾವು ಪ್ಲಾನ್ ಮಾಡಬಹುದು ಇಲ್ಲ ಅಂದ್ರೆ ಕೆಲವೊಂದು ವಿಚಾರದಲ್ಲಿ ಬರಿ ಟ್ರೀಟ್ಮೆಂಟ್ ಅಲ್ಲಿ ಆಗಬರೋದಿಲ್ಲ ಸೋ ಮೈಲೋಮಾ ನಮ್ಮ ವಿಚಾರಕ್ಕೂ ಅಷ್ಟೇ ನಾವು ಅದೇ ಹೇಳೋದು ಒಂದೇ ಟ್ರೀಟ್ಮೆಂಟ್ ಕೊಟ್ಟು ಮಾಡಿದ್ರೆ ಇದು ಆಗೋಬರೋಂತ ವಿಚಾರ ಅಲ್ಲ ಇದಕ್ಕೆ ಒಬ್ಬರೊಬ್ಬರಿಗೆ ಒಂದೊಂದು ತರ ಕೊಡಬೇಕಾಗುತ್ತೆ ಕೆಲವರಿಗೆ ತುಂಬಾ ಅಗ್ರೆಸಿವ್ ಥೆರಪಿ ಹೋಲ್ಡ್ ಮಾಡೋಕಾಗೋದಿಲ್ಲ ಅವರಲ್ಲಿ ನಾವು ಸ್ವಲ್ಪ ಏನೋ ಒಂದು ಲೋ ಗ್ರೇಡ್ ಥೆರಪಿ ಕೊಟ್ಟು ಮೇಂಟೈನ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಅವರು ಫಿಟ್ ಆದ್ಮೇಲೆ ನಾವು ಅಗ್ರೆಸಿವ್ ಥೆರಪಿ ಪ್ಲಾನ್ ಮಾಡುವಂತ ವಿಚಾರನು ಮಾಡಿದೀವಿ ಎಷ್ಟೊಂದು ಪೇಷಂಟ್ಗೆ ಅದು ವರ್ಕ್ ಆಗಿದೆ ನಾ ಇಲ್ಲ ಅಂತ ಹೇಳ ಕೆಲವರಿಗೆ ಅದು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಯಾಕಂದ್ರೆ ವಯಸ್ಕರಲ್ಲಿ ಕಂಡು ಬರೋದ್ರಿಂದ ಕೊಟ್ಟು ನೋಡಿನೇ ನಮಗೆ ಅದ್ರ ಬಗ್ಗೆ ಗೊತ್ತಾಗೋದು ನಮಗೆ ಹಂಗೆ ಹೇಳಿ ಇದು ಮಾಡಕ್ಕೆ ಆಗೋದಿಲ್ಲ ಬಟ್ ಮಾಡಬಹುದು ಸುಮಾರು ಟ್ರೀಟ್ಮೆಂಟ್ ಇದು ಬಂದಿದೆ ಈಗ ಡ್ರಗ್ಸ್ ಅವೈಲಬಿಲಿಟಿ ಇದೆ ಕೈಗೆಟಕೋ ದರದಲ್ಲೇ ಇದೆ ಎಷ್ಟೊಂದು ಸೋ ಹಂಗ ಮಾಡೋದ್ರಿಂದ ನಾವು ಪ್ಲಾನ್ ಮಾಡಿ ಕೊಡೋದ್ರಿಂದ ಟ್ರೀಟ್ಮೆಂಟ್ ಪ್ಲಾನ್ ಮಾಡೋದ್ರಿಂದ ಸುಮಾರು ಪೇಷಂಟ್ಸ್ ಗೆ ಅದರಿಂದ ಬೆನಿಫಿಟ್ ಆಗಿದೆ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ರಿ ಸೊ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಕೇಳಿದ್ವಿ ಸೊ ಅದೇ ರೀತಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳ್ಬೋದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಅಸ್ಥಿ ಮಜ್ಜೆನ ರಿಪ್ಲೇಸ್ ಮಾಡೋದು ಹಾಳಾಗಿರೋ ಅಸ್ಥಿ ಮಜ್ಜೆ ಅಥವಾ ಸರಿಯಾಗಿ ಕೆಲಸ ಮಾಡ್ತಿರೋ ಮಾಡದೆ ಇರೋ ಅಸ್ಥಿ ಮಜ್ಜೆನ ತೆಗೆದು ಸರಿ ಕೆಲಸ ಮಾಡೋ ಅಸ್ಥಿ ಮಜ್ಜೆನ ಹಾಕುವಂತ ನಮ್ಮ ಒಂದು ಇದಾಗಿ ಹೇಳಬೇಕಂದ್ರೆ ಬ್ಲಾಗ್ ಸೂಪರ್ಫಿಷಿಯಲ್ ಆಗಿ ಹೇಳಬೇಕಂದ್ರೆ ಬಟ್ ಅದು ಅಷ್ಟು ಸುಲಭ ಇಲ್ಲ ಇದರಲ್ಲಿ ಎರಡು ವಿಧ ಉಂಟು ಆಟೋಲೋಗಸ್ ಟ್ರಾನ್ಸ್ಪ್ಲಾಂಟ್ ಆಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಇದಾಗಿ ಆಟೋಲೋಗಸ್ ಅಂದರೆ ಅವರಲ್ಲಿ ಇರೋ ನಮ್ಮ ದೇಹದಲ್ಲಿ ಸುಮಾರು ಈಗ ಈ ಪ್ರತಿ ಕ್ಷಣ ನಮ್ಮ ದೇಹದಲ್ಲಿ ಸುಮಾರು ಸ್ಟೆಮ್ ಸೆಲ್ಸ್ ಉತ್ಪತ್ತಿ ಆಗ್ತಾ ಇರುತ್ತೆ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಬಟ್ ಅದ್ರ ನಂಬರ್ಸ್ ಆರ್ ನಾಟ್ ವೆರಿ ಹೈ ಅದರಿಂದ ನಮ್ಗೇನಾದ್ರು ಹೆಚ್ಚು ಅದರಿಂದ ಬೆನಿಫಿಟ್ ಇಲ್ಲ ಇದು ಇಲ್ಲ ನಮ್ಗೆ ತೊಂದರೆನೂ ಆಗೋದಿಲ್ಲ ಆಟೋಲೋಗಸ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನಂದ್ರೆ ನೀವು ಹೇಳಿದ್ನಲ್ಲ ಮೈಲೋಮಾ ಲಿಂಫೋಮಾದಲ್ಲಿ ಸಾಮಾನ್ಯವಾಗಿ ನಾವು ಅದನ್ನು ಉಪಯೋಗಿಸ್ತೀವಿ ಎಲ್ಲರಿಗೂ ಅಲ್ಲ ಮೈಲೋಮಾರ್ಗೆ ಮಾಡಿದ್ರೆ ಉತ್ತಮ ಇದೆ ಯಾಕಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅದರಿಂದ ಅವ್ರಿಗೆ ಒಂದು ಡ್ರಗ್ಸ್ ಯೂಸ್ ಮಾಡಿ ಡ್ರಗ್ಸ್ ಸೈಡ್ ಎಫೆಕ್ಟ್ಸ್ನ ಕಮ್ಮಿ ಮಾಡ್ಬೋದು ಎರಡನೇದು ಸ್ಟಡೀಸ್ ಪ್ರಕಾರ ಅವ್ರಿಗೆ ಆಲ್ಮೋಸ್ಟ್ 2-3 ವರ್ಷ ಅದರಿಂದ ಬೆನಿಫಿಟ್ ಇದೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ನಾವು 2-3 ವರ್ಷ ಅಂತ ನೀವು ಹೇಳ್ಬೋದು ಅದು ಎರಡು ನಾವು ನೋಡಿರೋಂಗೆ ನನಗೆ ನಮ್ಮ ಒಂದು ಇದ್ರೆ ನಾನು ನೋಡಿರೋಂಗೆ 15-20 ವರ್ಷ ಟ್ರಾನ್ಸ್ಪ್ಲಾಂಟ್ ಆಗಿ ಏನು ಟ್ರೀಟ್ಮೆಂಟ್ ಇಲ್ಲದೆ ಇದ್ದವರು ಇದ್ದಾರೆ ಸೊ ಟ್ರಾನ್ಸ್ಪ್ಲಾಂಟ್ ಅನ್ನೋದು ನಾವು ಮೈಲೋಮಾ ಪೇಷಂಟಲ್ಲಿ ಕನ್ಸಿಡರ್ ಮಾಡಲೇಬೇಕು ಅವ್ರು ಫಿಟ್ ಇದ್ರೆ ಫಿಟ್ ಇಲ್ಲ ಅಂದರೆ ಬಿಡಿ ಅದು ಬೇರೆ ವಿಚಾರ ಯಾಕಂದ್ರೆ ನಾನು 70-75 ವರ್ಷದವರೆಗೂ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀನಿ ವಯಸ್ಸು ಅದಕ್ಕೆ ಇದಲ್ಲ ನಿಮಗೆ ಅದು ಹಿಂಡ್ರೆನ್ಸ್ ಅಲ್ಲ ಎಲ್ಲರೂ ಹೇಳ್ತಾರೆ ವಯಸ್ಸಾಗ್ಬಿಡಿದ್ರೆ ಏನು ಮಾಡೋಕ್ಕಾಗಲ್ಲ ಹೋಗ್ಬಿಡಿ ಅಂತ ಹೇಳ್ತಾರೆ ಆ ಥರ ಅಲ್ಲ ನೀವು ಅವ್ರು ಫಿಟ್ ಇರೋ ಪೇಷಂಟ್ಗೆ ನಾವು ಮಾಡ್ಬೋದು ಟ್ರಾನ್ಸ್ಪ್ಲಾಂಟ್ 70-75 ಇದ್ದವ್ರಿಗೂ ಮಾಡ್ಬೋದು ಇದು ನಾ ಹೇಳ್ತಿರೋದಲ್ಲ ವೆಸ್ಟರ್ನ್ ಸ್ಟಡೀಸು ಹೇಳ್ತಾರೆ ಇಂಡಿಯನ್ ಪೇಷಂಟ್ಸು ಕ್ಯಾನ್ ಆಲ್ಸೋ ಬಿ ಟೇಕನ್ ಫಾರ್ ಟ್ರಾನ್ಸ್ಪ್ಲಾಂಟ್ ಆಟೋಲೋಗಸ್ ಟ್ರಾನ್ಸ್ಪ್ಲಾಂಟ್ ಏನು ಮಾಡ್ತೀವಿ ಅಂದರೆ ಅವರಿಗೆ ಹೈ ಡೋಸ್ ಕೀಮೋಥೆರಪಿ ಕೊಟ್ಟು ರಕ್ತ ಕಣಗಳು ಕೆಟ್ಟ ರಕ್ತ ಕಣಗಳ ಸತ್ತಾದ್ಮೇಲೆ ಅವ್ರದ್ದು ಸ್ಟೆಮ್ ಸೆಲ್ ಕಲೆಕ್ಟ್ ಮಾಡಿರ್ತೀವಿ ಅದನ್ನೇ ಅವ್ರಿಗೆ ವಾಪಸ್ ಕೊಡುವಂಥ ಒಂದು ವಿಧಾನ ಅದು ಕೊಟ್ಟು ಆವಾಗ ಅದು ಆ ರಕ್ತ ಕಣಗಳು ಕೆಲಸ ಮಾಡೋಕ್ಕೆ ಶುರು ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟು ದಿನ ನಾವು ಅವ್ರು ಸಪೋರ್ಟ್ ಮಾಡೋಕ್ಕೆ ಆ ಟೈಮಲ್ಲಿ ಅವ್ರಿಗೆ ತುಂಬ ಇನ್ಫೆಕ್ಷನ್ ಆಗೋದು ತೊಂದರೆಗಳಾಗೋ ಸಾಧ್ಯತೆಗಳಿರುತ್ತೆ ಅದನ್ನು ನೋಡ್ಕೊಳ್ಳೋಕ್ಕೆ ನಾನು ಅದರಲ್ಲೇ ಟ್ರೈನ್ ಆಗಿರೋದು ಸೊ ಟ್ರಾನ್ಸ್ಪ್ಲಾಂಟ್ ಇದನ್ನು ನಾವು ಸುಮಾರು ನೋಡಿದ್ದೀನಿ ನಾನು ಟ್ರೈನಿಂಗ್ ಪೀರಿಯಡಲ್ಲಿ ಅದಾದಮೇಲೂ ನಾನು ಬೆಂಗಳೂರಲ್ಲೆಲ್ಲ ಮಾಡ್ಕೊಂಬಂದಿದ್ದೆ ಇಲ್ಲೂ 4-5 ಮಾಡಿದ್ದೀವಿ ಆಲ್ರೆಡಿ ನಾವು ಮಂಗಳೂರಲ್ಲಿ ಸೊ ಆಟೋಲೋಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಲಿಂಫೋಮಾದಲ್ಲೂ ಮಾಡ್ತೀವಿ ಕೆಲವೊಂದು ಕಾಯಿಲೆಗಳಲ್ಲಿ ಟ್ರಾನ್ಸ್ಪ್ಲಾಂಟ್ ಅಫರೆಂಟ್ ಮಾಡ್ತೀವಿ ಕೆಲವೊಂದು ಕಾಯಿಲೆ ವಾಪಸ್ ರಿಲ್ಯಾಪ್ಸ್ ಆದರೆ ಅವರಿಗೆ ತಿರ್ಗಾ ಸೊ ಟ್ರೀಟ್ಮೆಂಟ್ ಆಗಿ ಕ್ಯೂರ್ ಅಂತ ಹೇಳಾದ್ಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ವಾಪಸ್ ಬಂತು ಅಂದರೆ ನಾವು ಆವಾಗ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ವಿಚಾರ ಮಾಡಬೇಕಾಗತ್ತೆ ಸೇಮ್ ಇದು ಪ್ರಿನ್ಸಿಪಲ್ ರಿಮೆಷನ್ ಸೇಮ್ ನಾವೇನಂದರೆ ಅವ್ರದ್ದು ರಕ್ತ ಕಣಗಳನ್ನು ಅವರು ಸ್ಟೆಮ್ ಸೆಲ್ನ ಹಾರ್ವೆಸ್ಟ್ ಮಾಡಿ ಅದಾದಮೇಲೆ ಅವ್ರು ಹೈ ಡೋಸ್ ಕೀಮೋಥೆರಪಿ ಕೊಟ್ಟು ಕೊಡೋ ಉದ್ದೇಶ ಏನಂದರೆ ಎಲ್ಲ ಕ್ಯಾನ್ಸರ್ ಕಣಗಳು ಸಾಯಿಲಿ ಅನ್ನೋ ಒಂದು ಉದ್ದೇಶನ ಕೊಡೋದು ಕೊಟ್ಟಾದಮೇಲೆ ಅವರು ಸ್ಟೆಮ್ ಸೆಲ್ನ ಅವರಿಗೆ ವಾಪಸ್ ಕೊಟ್ಟು ಅದು ಆ ಒಂದು 2-3 ವಾರ ಅವರನ್ನು ತೀವ್ರ ನಿಗಾ ಘಟಕದಲ್ಲಿ ಇಟ್ಕೊಂಡು ಅಂದರೆ ಐ ಸಿ ಯುಲ್ಲಿ ಇಡೋದಿಲ್ಲ ಟ್ರಾನ್ಸ್ಪ್ಲಾಂಟ್ ರೂಮ್ ಅಂತಲೇ ಇರುತ್ತೆ ಸೊ ಅಲ್ಲಿ ಇಟ್ಕೊಂಡು ಅವ್ರನ್ನ ಸ್ವಲ್ಪ ಅದಕ್ಕೆ ಸ್ಪೆಷಲ್ ಇದಿರುತ್ತೆ ರಿಕ್ವೈರ್ಮೆಂಟ್ಸ್ ಎಲ್ಲ ಸೊ ಅದನ್ನು ನೋಡಿಕೊಂಡು ಮಾಡಿ ಇಷ್ಟು ವರ್ಷ ಸೌಲಭ್ಯ ಇರಲಿಲ್ಲ ಈಗ ನಾವು ಬಂದು ಮಂಗಳೂರು ಶುರು ಮಾಡಿದ್ದೀವಿ ಇದು ಸದ್ಯದಲ್ಲೇ ನಾವು ಉಡುಪಿಲೋ ಅದರ ಒಂದು ವಿಚಾರ ಮಾಡಬೇಕಂತಿದ್ದಾರೆ ಗೊತ್ತಿಲ್ಲ ಅದು ಯಾವಾಗ ಬರುತ್ತೆ ಅಂತ ಬಟ್ ಮಂಗಳೂರು ಡೆಫಿನೆಟ್ಲಿ ಮಾಡ್ತಾ ಇದ್ದೀವಿ ನಾವು ಆ ವಿಚಾರದಲ್ಲಿ
ಸೊ ಮಾಡಾದ ಮೇಲೆ ಅವರು ಸ್ಪಂದಿಸಿದ್ರೆ ಆಲ್ಮೋಸ್ಟ್ 50-60% ಸರ್ವೈವಲ್ ರೇಟ್ಸ್ ಇದೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಹೈ ರಿಸ್ಕ್ ಲಿಂಫೋಮಾಸ್ ಅಲ್ಲ ಇಲ್ಲ ಅಂದ್ರೆ ಮಾಡಿರಲಿಲ್ಲ ಅಂದ್ರೆ 100% ಮಾರ್ಟಾಲಿಟಿ ಇರೋರಿಗೆ 60% ಉಳಿಸಿದ್ರೆ ಅಂದ್ರೆ ಅದು ಒಳ್ಳೆ ನಂಬರ್ ನಾವು ಇದು ಮಾಡಿದ್ರೆ ಓಕೆ ಹಾಗೆ ಇನ್ನು ರಕ್ತ ಕಣಗಳು ಹೆಚ್ಚಾಗುವುದು ಅಂತ ಹೇಳ್ತಾರೆ ಸೊ ಹಾಗಂತ ಹೇಳಿದ್ರೆ ಏನು ಇನ್ನೊಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ಟ್ರಾನ್ಸ್ಪ್ಲಾಂಟ್ ಈ ಕ್ಯಾನ್ಸರ್ ಹೇಳ್ದ ಬ್ಲಡ್ ಕ್ಯಾನ್ಸರ್ ಅಂತ ಹೇಳೋದು ಅದರಲ್ಲೂ ಅಷ್ಟೇ ಟ್ರಾನ್ಸ್ಪ್ಲಾಂಟ್ ಹೈ ರಿಸ್ಕ್ ಫೀಚರ್ಸ್ ಇದ್ದವ್ರಿಗೆ 100% ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತೆ ಅದು ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಆಟೋಲೋಗಸ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಕೆಲವೊಂದು ವಿಚಾರದಲ್ಲಿ ಆಟೋಲೋಗಸ್ ಟ್ರಾನ್ಸ್ಪ್ಲಾಂಟ್ ಇನ್ ಲುಕೀಮಿಯಾಸ್ ಇದೆ ಪಿ ಎಚ್ ಪಾಸಿಟಿವ್ ಎಲ್ ಎಲ್ ಅಂತ ಹೇಳ್ತೀವಿ ಮತ್ತು ಎ ಎಮ್ ಎಲ್ ಕೆಲವರಲ್ಲಿ ಇದಿಲ್ದಿರೋರಿಗೆ ಕನ್ಸಲ್ಟೇಷನ್ ಮಾಡೋಕ್ಕಾಗದಿರೋರಿಗೆ ಅಂಥವ್ರಿಗೆ ನಾವು ಆಟೋಲೋಗಸ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಬಟ್ ಆಲೋ ಟ್ರಾನ್ಸ್ಪ್ಲಾಂಟ್ ಅನ್ನೋದು ತುಂಬ ಮುಖ್ಯ ಅದು ಏನಂದರೆ ಮ್ಯಾಚಿಂಗ್ ಅಂತ ಮಾಡ್ತೀವಿ ಅವರು ಸಾಮಾನ್ಯವಾಗಿ ನಾವು ಅವರು ಅಣ್ಣ ತಮ್ಮ ಅಕ್ಕ ತಂಗಿರೆಲ್ಲ ನೋಡೋದು ಸಿಕ್ಕಿದ್ರೆ ಉತ್ತಮ ಸಿಕ್ಕಲಿಲ್ಲ ಅಂದರೆ ಬೇರೆ ಡೋನರ್ ರಿಜಿಸ್ಟ್ರೀಸ್ ಇದೆ ಅಲ್ಲಿ ನೋಡಿ ಹೆಚ್ ಎಲ್ ಎ ಟೈಪಿಂಗ್ ಅಂತ ಮಾಡ್ತೀವಿ ಹೆಚ್ ಎಲ್ ಎ ಅಂದರೆ ಅದೊಂದು ಕಾಮನ್ ಆಗಿ ಕಂಡುಬರುವಂಥ ಒಂದು ಆ್ಯಂಟಿಜನ್ ನಮ್ಮ ದೇಹದಲ್ಲಿ ಎಲ್ಲ ರಕ್ತ ಕಣಗಳದ್ದು ಮತ್ತು ದೇಹ ಕಣಗಳಲ್ಲಿ ಇರುತ್ತೆ ಅದು ಮ್ಯಾಚ್ ಆಯಿತು ಅಂದರೆ ಅದು 12 antigen ಮ್ಯಾಚ್ ಮಾಡ್ತಾರೆ ಸೊ ಅದು ಮ್ಯಾಚಿಂಗ್ ಮಾಡಿದ್ರೆ ಸಾಮಾನ್ಯ 50% ಮ್ಯಾಚ್ ಇರಬೇಕು ನಮಗೆ ಮ್ಯಾಚಿಂಗ್ ಎಷ್ಟು ಚೆನ್ನಾಗಿರುತ್ತೋ ಕಾಂಪ್ಲಿಕೇಷನ್ಸ್ ಅಷ್ಟೇ ಕಮ್ಮಿ ನಾವು ಜನರಲ್ ಹೇಳಬೇಕಂದ್ರೆ 50% ಮ್ಯಾಚ್ ಇದ್ದರೆ ಉತ್ತಮ ಅದರಿಂದ ನಾವು ಕನ್ಸಿಡರ್ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಅದರಿಂದ ನಾವು ಮುಂದೆ ಅದಕ್ಕಿಂತ ಹೆಚ್ಚಿರೋರು ನೋಡಿ ಒಳ್ಳೆ ಮ್ಯಾಚ್ ಇರೋರು ನೋಡಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಪ್ಲಾನ್ ಮಾಡ್ತೀವಿ ಮಾಡೋದೇನೋ ಅಂತ ಸುಮಾರು ಉಂಟು ಇದರಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಮಾಡಿದ ತಕ್ಷಣ 100% ಕ್ಯೂರ್ ಅಂತಲ್ಲ ಇವರಲ್ಲಿ ನಾನು ಹೈ ರಿಸ್ಕ್ ಫೀಚರ್ಸ್ಗೆ ಯಾಕೆ ನಾವು ಟ್ರಾನ್ಸ್ಪ್ಲಾಂಟ್ ಹೇಳ್ತೀವಿ ಲೋ ರಿಸ್ಕ್ ಯಾಕೆ ಹೇಳೋಣ ಲೋ ರಿಸ್ಕ್ ಟ್ರೀಟ್ಮೆಂಟ್ ಕೊಟ್ಟರೆ 70-80% ಕ್ಯೂರ್ ರೇಟ್ಸ್ ಇರುತ್ತೆ ಅದಕ್ಕೆ ನಾವು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ 20% 70% ಸರ್ವೈವಲ್ ಇದ್ರೇ ನಮಗೆ ಅದೊಂದು ದೊಡ್ಡ ಇನ್ನ ವಿಷಯ ಅಂತಲೇ ಹೇಳೋದು 100-80 ಜನ ಉಳಿಸಿದ್ರೆ ಇಂಥ ಕಾಯಿಲೆಗಳಲ್ಲಿ ದೊಡ್ಡ ವಿಚಾರನೇ ಅದು ಆದರೆ ಹೈ ರಿಸ್ಕಲ್ಲಿ 10-15-20% ಸರ್ವೈವಲ್ ರೇಟ್ಸು ಇದು ವೆಸ್ಟರ್ನ್ ಡಾಟಾ ನಾನು ಹೇಳೋದಲ್ಲ ಆ 15% ಹಂಗೆ ಬಿಟ್ಟರೆ ನೀವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಇನ್ನೊಂದು 30-40% ಎಕ್ಸ್ಟ್ರಾ ಉಳಿಯೋ ಸಾಧ್ಯತೆಗಳಿರುತ್ತೆ ನಾವು ಆ ವಿಚಾರ ಮನಸ್ಸಲ್ಲಿ ಇಟ್ಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡೋದು ಅದರಲ್ಲಿ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಜಿ ವಿ ಎಸ್ ಡಿ ಅಂತ ಹೇಳ್ತೀವಿ ಇವಾಗ ನಾನು ಹೇಳ್ತಲ್ಲ ಮ್ಯಾಚಿಂಗ್ ಕೆಲವರು ಹಾಫ್ ಮ್ಯಾಚ್ ಇತ್ತು ಅಥವಾ ಮ್ಯಾಚಿಂಗಲ್ಲಿ ಏನೋ ಸ್ವಲ್ಪ ಎಡವಟ್ಟಾಗಿದ್ದರೆ ಅವರಲ್ಲಿ ಅವರ ರಕ್ತ ಕಣಗಳ ವಿರುದ್ಧ ನಾವು ಏನು ಟ್ರಾನ್ಸ್ಫ್ಯೂಸ್ ಮಾಡ್ತೀವಿ ಆ ರಕ್ತ ಕಣಗಳು ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಹೇಳೋಣ ಅದನ್ನೇ ಜಿ ವಿ ಎಸ್ ಡಿ ಅಂತ ಹೇಳ್ತೀವಿ ಜನರಲ್ ಟರ್ಮಿನಾಲಜಿ ಅದನ್ನು ಸ್ವಲ್ಪ ಕಾಂಪ್ಲಿಕೇಶನ್ ಅದ್ರದ್ದು ಏನಂದರೆ ಅದನ್ನು ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಅದು ಪ್ರಾಣಾಪಾಯ ತರಬಹುದು ಒಂದು ಅದರಲ್ಲೇ ಗ್ರೇಡಿಂಗ್ ಇದೆ ಡಿಫ್ರೆಂಟ್ ಸ್ಟೇಜಸ್ ಇದೆ ಗ್ರೇಡಿಂಗ್ ಇದೆ ಅದರಲ್ಲಿ ಎರಡನೇದಾಗಿ ಇನ್ಫೆಕ್ಷನ್ಸ್ ವೈರಲ್ ಇನ್ಫೆಕ್ಷನ್ಸು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ಫಂಗಲ್ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆಗಳಿರುತ್ತೆ ಟ್ರಾನ್ಸ್ಪ್ಲಾಂಟ್ ಆಗಿ 2 ವರ್ಷದವರೆಗೂ ಆಗೋ ಸಾಧ್ಯತೆಗಳಿರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಸೊ ಅಲ್ಲಿವರೆಗೂ ನಾವು ಅವ್ರನ್ನ ತುಂಬ ಇದಾಗಿ ತೀವ್ರ ಇದರಲ್ಲಿ ನಾವು ನೋಡ್ಕೊಬೇಕಾಗುತ್ತೆ ವಾರದಲ್ಲಿ 2-3 ಸತಿ ಬರೋವಂಥ ಸಾಧ್ಯತೆಗಳು ಇರುತ್ತೆ ಅವ್ರು ನಮ್ಮ ಬಂದು ಭೇಟಿ ಮಾಡಬೇಕು ಅವ್ರಿಗೆಲ್ಲ ಕೆಲವೊಂದು ವಿಚಾರಗಳೆಲ್ಲ ಹೇಳಬೇಕು ಅವ್ರು ಎಲ್ಲರ ಹತ್ರ ಮಿಂಗಲ್ ಮಾಡಲಿಕ್ಕೆ ಆಗೋದಿಲ್ಲ ಇಮ್ಯುನೋಸಪ್ರೇಷನ್ ಥೆರಪಿ ಅಂತ ಕೊಟ್ಟಿರ್ತೀವಿ ನಾವು ಸೊ ಎಲ್ಲ ಜನರಲ್ ಒಂದು ಸತಿ ಅವರ ಆ ಒಂದು ಹಂತ ದಾಟಾದಮೇಲೆ ಆಮೇಲೆ ನಿಯರ್ ನಾರ್ಮಲ್ ಲೈಫೇ 1 ವರ್ಷ ಇದು ಇಮ್ಯುನೋಸಪ್ರೇಷನ್ ಥೆರಪಿ ನಿಲ್ಸಾದ್ಮೇಲೆ ಅವ್ರದ್ದು ಏನಾದರೆ ಆಮೇಲೆ ಸಾಮಾನ್ಯವಾಗಿ 5 ವರ್ಷ ನಾವು ಫಾಲೋಅಪ್ ಮಾಡ್ತೀವಿ 5 ವರ್ಷಕ್ಕೆ ವಾಪಸ್ ಬರಲಿಲ್ಲ ಅಂದರೆ ಆಮೇಲೆ ಬರೋ ಸಾಧ್ಯತೆಗಳು ಕಮ್ಮಿ ಓಕೆ ಸೊ ಆ ಥರ ಸುಮಾರು ಪೇಷೆಂಟ್ ಇದಾರೆ ನಾವು ಇದು ಮಾಡಿದ್ದು ಆದರೆ ಅದೇ ಹೇಳ್ದೆ ಇನ್ಫೆಕ್ಷನ್ಸು ಇದು ಜಿ ವಿ ಎಸ್ ಟಿ ಎರಡು ಕಾಮನ್ ಆಗಿ ಕಂಡು ಬರೋ ಅಂಥದ್ದು ಬೇರೆಯವ್ರದ್ದು ವಿ ಓ ಡಿ ಅಂತ ಹೇಳ್ತೀವಿ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ ಮತ್ತು ಲಂಗ್ ರಿಲೇಟೆಡ್ ಇಶ್ಯೂಸ್ ಆಗೋ ಸಾಧ್ಯತೆಗಳಿರುತ್ತೆ ಸೊ ಅದನ್ನೆಲ್ಲ ನಾವು ಸ್ವಲ್ಪ ಫಾಲೋಅಪ್ ಮಾಡಬೇಕಾಗತ್ತೆ ಎಲ್ಲರಲ್ಲೂ ಕಂಡು ಬರೋಲ್ಲ ಕೆಲವೊಂದು ರಿಸ್ಕ್ ಕ್ಯಾಟಗರಿಯಲ್ಲಿ ಕಂಡು ಬರುತ್ತೆ ನಾವು ಅಂಥ ಪೇಷೆಂಟ್ಸಲ್ಲಿ ಸ್ವಲ್ಪ ಕೂಲಂಕುಷವಾಗಿ ಈ ವಿಚಾರ ನಾವು ನೋಡಬೇಕಾಗತ್ತೆ ಅದು ಮೈಲೋಪ್ರಾಲ್ಫಿಟಿ ನಿಯೋಪ್ಲಾಸಮ್ ಅಂತ ಹೇಳ್ತೀವಿ ಎಂಪಿಎನ್ ಅಂತ ಇವಾಗ ಅದೇ ಕಮ್ಮಿ ಅಂತ ಆಯ್ತಲ್ಲ ಹೆಚ್ಚಾಗೋ ಸಾಧ್ಯತೆಗಳು ಇರುತ್ತೆ ಅದು ಪಾಲಿಸೆಥಿಮಿಯಾ ಅಂತ ಹೇಳ್ತೀವಿ ಅದರಲ್ಲಿ ಸಾಮಾನ್ಯವಾಗಿ ಕಂಡು ಬರೋದು ಪಾಲಿಸೆಥಿಮಿಯಾ ಅಂತ ಹೇಳ್ತೀವಿ ಅದು ಕೆಂಪು ರಕ್ತ ಕಣಗಳು ಜಾಸ್ತಿ ಆದರೆ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆದರೆ 16.5 ಮೇಲಿತ್ತು ಅಂದರೆ ಪಾಲಿಸೆಥಿಮಿ ಅಂತ ಹೇಳ್ತೀವಿ ಅದು ಯಾವುದರಿಂದ ಆದರೂ ಇರ್ಬೋದು ಒಂದು ಬೋನ್ ಮೆರೋ ಅಸ್ಥಿ ಮಜ್ಜೆಯಲ್ಲೇ ಜಾಸ್ತಿ ಉತ್ಪತ್ತಿ ಆದರೆ ಅದಕ್ಕೆ ಪಾಲಿಸೆಥಿಮಿ ಬೇರೆ ಪ್ರೈಮರಿ ಪಾಲಿಸೆಥಿಮಿ ಅಂತ ಹೇಳ್ತೀವಿ ಸೆಕೆಂಡ್ರಿ ಅಂದರೆ ಬೇರೆ ಯಾವುದೋ ಕಾರಣದಿಂದ ಅದು ಡಿಹೈಡ್ರೇಷನಿಂದ ಇರ್ಬೋದು ಕೆಲವರಲ್ಲಿ ಅದಕ್ಕೆ ಬೇಕಾಗೋ ಒಂದು ಎರಿಥ್ರೋಪಾಯಿಂಟಿನ ಅಂಶ ಬೇರೆ ಕಾರಣಗಳಿಂದ ಉತ್ಪತ್ತಿ ಜಾಸ್ತಿ ಆಗ್ತಾ ಇರುತ್ತೆ ಅದರಿಂದ ಆಗಿರ್ಬೋದು ಕೆಲವರಲ್ಲಿ ಲಂಗ್ಸ್ ಪ್ರಾಬ್ಲಮ್ ಇದ್ರೂ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೂ ಜಾಸ್ತಿ ಕೆಲವರಲ್ಲಿ ಆಗೋ ಸಾಧ್ಯತೆಗಳಿರುತ್ತೆ ಇದು ಪಾಲಿಸೆಥಿಮಿ ಅಂತ ಇದು ಪ್ರೈಮರಿಗೆ ಬೇರೆ ಥರ ಇದು ಅದು ರಿಸ್ಕ್ ಅದನ್ನು ಅಷ್ಟೇ ರಿಸ್ಕ್ ಸ್ಟ್ರಾಟಿಫಿಕೇಷನ್ ಮಾಡ್ತೀವಿ ಲೋ ರಿಸ್ಕ್ ಹೈ ರಿಸ್ಕ್ ಅಂತ ಲೋ ರಿಸ್ಕ್ ಅವ್ರಿಗೆ ಏನೂ ಇಲ್ಲ ಫ್ಲೆಬಾಟಮಿ ಮಾಡ್ತಾರೆ ಅಂತ ರಕ್ತ ತೆಗೆದು ಅದಕ್ಕೆ ಇದು ಮಾಡಬೇಕಾಗತ್ತೆ ಅದಕ್ಕೆ ಸರಿಯಾಗಿ ಬೇರೆ ಆಸ್ಪಿರಿನ್ ತಗೊಂಡು ಇದು ಮಾಡ್ತೀವಿ ಹೈ ರಿಸ್ಕ್ ಇದ್ದವ್ರಿಗೆ ಬೇಡ ಅಡಿಷನಲ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡಬೇಕಾಗುತ್ತೆ ಓಕೆ ಡಾಕ್ಟರ್ ಹಾಗೆ ನೀವು ಆದರ್ಶ ಆಸ್ಪತ್ರೆಗೆ ಯಾವ ದಿನಗಳಲ್ಲಿ ವಿಸಿಟ್ ಮಾಡ್ತೀರಾ ಹಾಗೆ ಆದರ್ಶ ಆಸ್ಪತ್ರೆಯಲ್ಲಿ ಇರುವಂಥ ಫೆಸಿಲಿಟೀಸ್ಗಳ ಬಗ್ಗೆ ತಿಳಿಸ್ಕೊಡಿ ಆದರ್ಶ ಆಸ್ಪತ್ರೆಯಲ್ಲಿ ಪ್ರತಿ ಶುಕ್ರವಾರ ಸಂಜೆ ಇರ್ತೀನಿ ನನ್ನಲ್ಲಿ ಪ್ರತಿ ಶುಕ್ರವಾರ ಸಂಜೆ
ಮಧ್ಯಾಹ್ನ ಎರಡೂವರೆಯಿಂದ ಐದು ಗಂಟೆವರೆಗೂ ಅಲ್ಲಿ ನಮ್ಮ ಒ ಪಿ ಡಿ ಇರುತ್ತೆ. ಆಮೇಲೆ ಆದರ್ಶ ಆಸ್ಪತ್ರೆ ಈಗ ನಾವು ತಮಗೆಲ್ಲ ಗೊತ್ತಿರೋ ಹಂಗೆ ಅದು ತುಂಬ ದೊಡ್ಡ ಆಸ್ಪತ್ರೆ ಆಗಿ ಬೆಳೆದಿದೆ. ಈಗೆಲ್ಲ ಆಲ್ಮೋಸ್ಟ್ ಮಲ್ಟಿ ಸ್ಪೆಷಾಲಿಟಿ ಎಲ್ಲ ಥರದ ಇದು ವ್ಯವಸ್ಥೆನೂ ಇದೆ. ಸೊ ರೋಗಿಗಳಿಗೆ ಸಂಪೂರ್ಣವಾದ ಚಿಕಿತ್ಸೆ ಇದನ್ನು ಅಲ್ಲಿ ಸೌಲಭ್ಯ ಇದೆ, ತೊಗೊಳ್ಬೋದು. ಸೊ ಬೇರೆ ದಿನಗಳಲ್ಲಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ಬಂದೋಗುವಂಥ ವಿಚಾರ ಇರುತ್ತೆ ಅಲ್ಲಿ ಏನಾದರೂ ಇದ್ದರೆ. ಬಟ್ ಓ ಪಿ ಡಿಸು ಫ್ರೈಡೇಸ್ ಇರ್ತೀನಿ. ಎವ್ರಿ ಫ್ರೈಡೇ. ಹಾಗೆ ಸರ್, ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ಸ್. ವೀಕ್ಷಕರು ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವೈದ್ಯಲೋಕ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದ ಎಜ್ಫರ್ಡ್ 24x7.